ನಮಸ್ಕಾರ, ನ್ಯೂಸ್ ಟಾಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್ ಶೆಟ್ಟಿ. ಮಂಗಳೂರಿನ ಸುರತ್ಕಲ್ನಲ್ಲಿ ಡಿಸೆಂಬರ್ 17 ಮತ್ತು 18 ತಾರೀಕಿಗೆ ಒಂದು ಮಹಿಳೆಯರಿಗಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಫೋರಂ ವತಿಯಿಂದ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇಬ್ಬರು ಅತಿಥಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಜಯಶ್ರೀ ಎಂ ರಟ್ಟಿಹಳ್ಳಿ, ಹಾಗೆಯೇ ಸವಿತಾ ಸಾಲ್ವೇಕರ್, ಇಬ್ಬರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಜಯಶ್ರೀ ಅವರು ಮ್ಯಾನೇಜಿಂಗ್ ಟ್ರಸ್ಟಿ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಫೋರಂ, ಹಾಗೆಯೇ ನಮ್ಮ ಸವಿತಾ ಅವರು DRF ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಫೋರಂ ಇದರ ಕೋರ್ ಕಮಿಟಿಯ ಮೆಂಬರ್ ಆಗಿದ್ದಾರೆ. ಜಯಶ್ರೀ ರಟ್ಟಿಹಳ್ಳಿ ಅವರು ವೃತ್ತಿಯಲ್ಲಿ ವಕೀಲಿ ಅವರು, ಸೊ ಮಹಿಳೆಯರ ಒಂದಷ್ಟು ವಿಚಾರದಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಬ್ಬರನ್ನು ಕೂಡ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ವಾಹಿನಿ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಬಹುಶಃ ಮಹಿಳಾ ಉದ್ಯಮಿಗಳ ಕಾನೂನು ಮತ್ತು ಅನುಸರಣೀಯ ನಿಯಮಗಳ ಬಗ್ಗೆ ಒಂದು ಕಾರ್ಯಾಗಾರ, ಅದರ ಜೊತೆಗೆ ಪ್ರದರ್ಶನದ ಕಾರ್ಯಕ್ರಮ ಡಿಸೆಂಬರ್ 17 ಮತ್ತು 18 ತಾರೀಕಿಗೆ. ಸೊ ಹಾಗಿದ್ರೆ ಇದರಲ್ಲಿ ಏನೆಲ್ಲ ಇರುತ್ತೆ ಈ ಕಾರ್ಯಾಗಾರದಲ್ಲಿ, ಅಥವಾ ಇದು ಕೇವಲ ಕಾರ್ಯಾಗಾರ ಅಂತ ನಾವು ಹೇಳಿದರೆ ಒಂದಷ್ಟು ಸೆಮಿನಾರ್ಗಳಿಗೆ ಸೀಮಿತ ಆಗಿರುತ್ತಾ, ಅಥವಾ ಏನೆಲ್ಲ ಮಹಿಳಾ ಉದ್ಯಮಿಗಳು ಇರ್ಬೋದು ಅಥವಾ ಮಹಿಳೆಯರು ಯಾವ ರೀತಿ ಇದರಲ್ಲಿ ಭಾಗಿಯಾಗ್ಬೋದು, ನಿಮಗೆ ಏನೆಲ್ಲ ಅವಕಾಶಗಳಿದೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಮೊದಲಾಗಿ ನಾನು ಜಯಶ್ರೀ ಅವ್ರ ಹತ್ರ ಕೇಳಬೇಕು. ಮೇಡಮ್, ಏನು ಪ್ರೋಗ್ರಾಮ್ ಇದು, ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳೋದಾದರೆ? ಎಸ್ ಸರ್, ಈಗ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಫೋರಂ ಅನ್ನೋದು 2018 ನಾವು ಶುರು ಮಾಡಿರುವಂಥದ್ದು. ಇದು ಇನ್ಸ್ಟಿಟ್ಯೂಷನಲ್ ಮೀಡಿಯೇಷನ್ ಮತ್ತು ಆರ್ಬಿಟ್ರೇಷನ್ ನಡೆಸುವಂತಹ ಒಂದು ಸಂಸ್ಥೆಯಾಗಿದೆ. ಇದು ನಾಟ್ ಫಾರ್ ಪ್ರಾಫಿಟ್, ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್ ಆಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದರ ಅಂಡರಲ್ಲಿ ಏನಂತ ಹೇಳಿದ್ರೆ, ಪ್ರೀ ಲಿಟಿಗೇಷನ್ ಸ್ಟೇಜ್ ಅಲ್ಲಿ, ಅಂದ್ರೆ ಕೋರ್ಟಿಗೆ ಹೋಗುವ ಮುಂಚೆ ಪ್ರೀ ಲಿಟಿಗೇಷನ್ ಸ್ಟೇಜ್ ಅಲ್ಲಿ ನಾವು ಏನಾದ್ರೂ ಸಮಸ್ಯೆಗಳಿದ್ರೆ, ಸಿವಿಲ್ ರಿಲೇಟೆಡ್ ಆಗಿರುವಂತಹ ಇಶ್ಯೂಸ್ ಇದ್ರೆ, ನಾವು ಔಟ್ಸೈಡ್ ದ ಕೋರ್ಟ್ ಬಿಫೋರ್ ದ ಲಿಟಿಗೇಷನ್ ಸೆಟಲ್ಮೆಂಟ್ ಮಾಡುವಂತಹ ಕೆಲಸವನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇದರ ಮುಖಾಂತರ ನಾವು ಬೇರೆ ಬೇರೆ ಹಲವಾರು ರೀತಿಯ ಕೇಸಸ್ ಅನ್ನ ಹ್ಯಾಂಡಲ್ ಮಾಡಿದ್ದೇವೆ. ಈಗ ಸುಮಾರು ನಾವು ಕರೋನಾ ಇದೆಲ್ಲ ಟೈಮ್ ಆದ ನಂತರ ನಾವು ನೋಡೋದಾದ್ರೆ, ಹೆಚ್ಚಾಗಿ ತುಂಬಾ ಮಹಿಳೆಯರು ಅಲ್ಲಲ್ಲಿ ಅವರದೇ ಆದಂತಹ ಸ್ವಾವಲಂಬಿಗಳಾಗಿ ಅವರವರದ್ದು ಬಿಸ್ನೆಸಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದು ಆನ್ಲೈನ್ ಮುಖಾಂತರ ಅವ್ರು ಮಾಡ್ತಾ ಇರ್ಬೋದು, ಅಥವಾ ವಾಟ್ಸ್ಆಪ್ ಗ್ರೂಪ್ ಮುಖಾಂತರ ಅವ್ರು ಮಾಡ್ತಾ ಇರ್ಬೋದು. ಇದು ಒಂದು ರೀತಿಯಲ್ಲಿ ಒಳ್ಳೆ ತರದಲ್ಲಿ ನಡೀತಾ ಹೋಗ್ತಾ ಇರುವಾಗೆ, ಈಗೇನು ಸೈಬರ್ ಅಥವಾ ನಮ್ದು ಡಿಜಿಟಲ್ ಮೀಡಿಯಂ ಎಷ್ಟು ಸುಲಭ ಆಗಿದೆ ಅಂತ ಹೇಳಿದ್ರೆ, ನಾವು ಎಲ್ಲಿ ಕುತ್ಕೊಂಡು ಯಾವ್ದನ್ನ ಸಹ ಪರ್ಚೇಸ್ ಮಾಡ್ಬೋದು. ನಮ್ಗೆ ಮನೆಗೆ ಬೇಕಾಗಿರುವಂತಹ ಗೃಹ ಉಪಯೋಗಿ ವಸ್ತುಗಳಿರ್ಬೋದು ಅಥವಾ ಉಡುಪುಗಳಿರ್ಬೋದು. ಈ ರೀತಿಯಾಗಿ ಇರುವಂತಹ ಟೈಮಲ್ಲಿ ಹೆಚ್ಚಾಗಿ ನಮ್ಗೆ ಆಲ್ಮೋಸ್ಟ್ ಅರೌಂಡ್ 5 to 6 ಕೇಸಸ್ ಹೇಗೆ ಬಂದಿದೆ ಅಂತ ಹೇಳಿದ್ರೆ, ಅದರಲ್ಲಿ ಮಹಿಳೆಯರನ್ನ ತುಂಬಾ ಮಿಸ್ಗೈಡ್ ಮಾಡಿ, ಸೈಬರ್ ಮಿಸ್ಗೈಡ್ ಅಂತ ಹೇಳ್ತೇವೆ ನಾವು. ಸೊ ಡಿಜಿಟಲಿ ಅವರನ್ನ ಮಿಸ್ಗೈಡ್ ಮಾಡ್ತಾರೆ. ಆಕ್ಚುಲಿ ಅವರಿಗೆ ಒಂದು ನಮ್ಮ ಕೇಸಲ್ಲಿ ಹೇಗೆ ಅಂತ ಹೇಳಿದ್ರೆ, ಆ ಮಹಿಳೆಗೆ ಪೇಮೆಂಟ್ ಮಾಡ್ಲಿಕ್ಕಿತ್ತು, ಯಾರು ಅವರಿಂದ ಖರೀದಿ ಮಾಡಿದ್ರು ಇವ್ರು ಪೇಮೆಂಟ್ ಮಾಡ್ಲಿಕ್ಕೆ, ಇವರಿಗೆ ಅವ್ರು ಪೇಮೆಂಟ್ ಮಾಡ್ಲಿಕ್ಕಿತ್ತು, ಬಟ್ ಅವರು ಅವರನ್ನು ಎಷ್ಟು ಮಿಸ್ರೆಪ್ರೆಸೆಂಟ್ ಮಾಡಿದ್ರು ಅಂತ ಹೇಳಿದ್ರೆ, ಅವರದ್ದು ನಂಬರನ್ನು ಸ್ಕ್ಯಾನ್ ಮಾಡಿ ಅಂತ ಹೇಳಿ ಮತ್ತೆ ಮತ್ತೆ ಕಾಲ್ ಮಾಡಿ ಪೇ ಮಾಡಿ, ನನಗೆ ನೀವು 2000 ಪೇ ಮಾಡಿ, ನಾನು ನಿಮಗೆ 4000 ವಾಪಸ್ ಹಾಕ್ತೀನಿ ಅಂತ ಹೇಳೋ ಹಾಗೆ ಮಾಡಿ, ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಮಿಸ್ಗೈಡ್ ಮಾಡಿ, ಇವರಿಂದನೇ ಅವರು ಹಣ ಪಡೆದು ಇವ್ರಿಗೆ ಏನು ಸಿಗದೆ ಹಾಗೆ ಇವರಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಇದ್ದಂತಹ ಎಲ್ಲ ಅಮೌಂಟನ್ನು ಜೀರೋ ಮಾಡಿಸಿ ಮಾಡಿರುವಂತಹ ಕೇಸ್ ಕೂಡ ನಾವು ನೋಡಿದ್ದೇವೆ. ಹೀಗಿರುವಾಗ ನಮಗೆ ಇದು ಯಾಕೆ ಆಗುತ್ತೆ ಅಂತ ಹೇಳಿದರೆ, ಕೆಲವೊಂದ್ಸಲ ನಮಗೆ ಇದು ಅವ್ರು ಯಾಕೆ ಮಾಡ್ತಿದ್ದಾರೆ, ಇದು ಹೇಗೆ ನಾವು ಪ್ರೊಟೆಕ್ಷನ್ ತಗೊಳ್ಬೋದು, UPIಯನ್ನು ಯೂಸ್ ಮಾಡುವಾಗ ನಾವು ಮಾಡಬೇಕಾಗಿರುವಂತಹ ಯಾವ್ದೆಲ್ಲ ಅನುಸರಣೆಗಳಿದೆ, ಇದರ ಬಗ್ಗೆ ಕೆಲವೊಂದ್ಸಲ ನಾವು ಮರ್ತು ಹೋಗ್ತೀವಿ. ನಮಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿರುತ್ತೆ, ಆದ್ರೆ ನಾವು ಎಲ್ಲೋ ಅವ್ರು ಹೇಳುವಂತಹ ಮಾತುಗಳಿಗೆ ಕ್ಯಾರಿ ಆಗ್ಬಿಡ್ತೀವಿ. ಹಾಗೆ ಆಗಬಾರದು ಅಂತ ಹೇಳಿ ನಾವು ಈ ಕಾರ್ಯಾಗಾರನ ಮಾಡ್ತಾ ಇರೋದು. ಇದು ಇದರಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ನಮಗೆ ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ಸ್ ಬರ್ತಾ ಇದ್ದಾರೆ. ಅದೇ ರೀತಿಯಾದಂತ MSME ಡಿಪಾರ್ಟ್ಮೆಂಟಿಂದ ಯಾವ್ಯಾವ್ದು ಫೆಸಿಲಿಟೀಸ್ ಇದೆ ಅದ್ರ ಬಗ್ಗೆ ಮಾತಾಡೋರು ಸಹ ಬರ್ತಾ ಇದ್ದಾರೆ. ಅದೇ ರೀತಿ ಸ್ಟೆಪ್ ಅಂತ ಏನು NITK ಅವರು ಇನಿಷಿಯೇಷನ್ ತಗೊಂಡಿದ್ದಾರೆ, ಇನ್ಕ್ಯುಬೇಷನ್ ಸೆಂಟರ್, ಅದರದ್ದು ಹೆಡ್ ಕೂಡ ಬರ್ತಾ ಇದ್ದಾರೆ. ಸೊ ಇವರು ಅಲ್ಲಿ ಬರುವಂತಹ ಎಲ್ಲಾ ಮಹಿಳಾ ಉದ್ಯಮಿಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಇನ್ಫಾರ್ಮೇಶನ್ ಕೊಡ್ತಾರೆ. ಮತ್ತೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಅವರೊಟ್ಟಿಗೆ ಇವರು ಫೇಸ್ ಟು ಫೇಸ್ ಅಥವಾ 1-on-1 ಮೀಟಿಂಗ್ ಮಾಡಿ ಅವರಿಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಕೂಡ ಅವರು ರಿಸಾಲ್ವ್ ಮಾಡ್ಕೊಳ್ತಾರೆ. ಈಗ ನೀವು ವೃತ್ತಿಯಲ್ಲಿ ವಕೀಲರು, ನಿಮಗೆ ಕೋರ್ಟ್ ಕೇಸಿಗೆ ಹೋದ್ರೆ ಲಾಭ, ಆದ್ರೆ ನೀವು ಕೋರ್ಟ್ ಕೇಸಿಗೆ ಹೋಗುವ ಮೊದಲೇ ಅವರಿಗೆ ಸೊಲ್ಯೂಷನ್ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀರಾ, ಅಂದ್ರೆ ಇದೊಂದು ಮಾನವೀಯ ಉದ್ದೇಶಕ್ಕಾಗಿ ಮಾಡುವಂತ ಕೆಲಸ ಆಗಿದ್ರೆ? ಹೌದು ಸರ್, ಮೂಲತಃ ಇದೇ ಉದ್ದೇಶದಲ್ಲಿ. ಅದು ಅಲ್ಲದೆ ಈಗ ನಮ್ಮ ಕೋರ್ಟಿಗೆ ಬರ್ಡನ್ ತುಂಬಾ ಇದೆ, ಹಾಗಾಗಿ ಇರುವುದರಿಂದ ನಮ್ಮ ಕೈಲಾದಂತಹ ಒಂದು ಚಿಕ್ಕ ಸಹಾಯ ಅಥವಾ ಅಳಿಲು ಸೇವೆ ಅಂತ ಹೇಳುದಿಲ್ಲ ನಾನು, ನನ್ನ ಇಂಟೆನ್ಷನ್ ಹಾಗೆ ಇದೆ ಅಷ್ಟೇ. ಈಗ ನೀವು ಜನರಿಗೆ ಮಾಹಿತಿಯನ್ನು ಕೊಡೋದಾದ್ರೆ, ಇತ್ತೀಚೆಗೆ ಈ ಸೈಬರ್ ಫ್ರಾಡ್, ಅದು ಕೂಡ ತಾವು ಹೇಳಿದಾಗಿ ಕೊರೋನಾದ ಬಳಿಕ ಏನು ಈ ಆನ್ಲೈನ್ ಫ್ರಾಡ್ಗಳು ಹೆಚ್ಚಾಗ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಅಲ್ಲಿ ನಿಮಗೆ ಬೇಕಾದಂತಹ ಡಾಕ್ಯುಮೆಂಟ್ ಇರ್ಬೋದು ಅಥವಾ
ಸಂಬಂಧಪಟ್ಟಂತ ದಾಖಲೆಗಳನ್ನು ಒದಗಿಸುವುದಕ್ಕೆ ಪೂರಕವಾಗಿ ಒಂದಷ್ಟು ಫೇಲ್ಯೂರ್ಗಳು ಹೆಚ್ಚಿರುತ್ತೆ. ಹಾಗಾಗಿ ಕೋರ್ಟ್ ಅಲ್ಲಿ ಕೂಡ ಕೇಸ್ ನಿಲ್ಲೋದಿಲ್ಲ ಅನ್ನುವಂಥದ್ದು ಇರುತ್ತಾ ಆ ತರದ ಕೇಸಸ್ಗಳು? ಇಲ್ಲ ಸರ್, ಅದು ಟೆಕ್ನಿಕಲಿ ಬೇರೆನೇ ಇಶ್ಯೂ ಆಗುತ್ತೆ. ನಮ್ಗೆ ಇಲ್ಲಿ ನಾವು ಹೇಗೆ ಅವರನ್ನ ತಯಾರು ಮಾಡ್ತೀವಿ ಅಂತ ಹೇಳಿದ್ರೆ, ಆ ರೀತಿಯಾದಂತಹ ಟ್ರ್ಯಾಪ್ ಗಳಿಗೆ ಅವರು ಹೋಗದೆ ಇರಲಿ ಅನ್ನೋದು ಒಂದು ಕಡೆ. ಆದ್ರೆ ಅಕಸ್ಮಾತ್ ಅವ್ರ ಆತರ ಟ್ರ್ಯಾಪ್ ಆದ್ರೆ ಅವ್ರು ಎಲ್ಲಿ ಹೋಗ್ಬೇಕು, ಯಾವ ಸ್ಟೇಷನ್ ಅಲ್ಲಿ ಅವ್ರು ರಿಜಿಸ್ಟರ್ ಮಾಡ್ಬೇಕು ಅವರ ಕೇಸ್. ಕೇಸ್ ರಿಜಿಸ್ಟರ್ ಆದ್ಮೇಲೆ ಅದು ಹೇಗೆ ಫಾರ್ವರ್ಡ್ ಆಗುತ್ತೆ, ಯಾಕಂದ್ರೆ ನಮ್ಗೆ ಜೂರಿಸ್ಟಿಕ್ಷನಲ್ ಇಶ್ಯೂಸ್ ಇದರಲ್ಲಿ ತುಂಬಾ ಬರುತ್ತೆ. ಇದು ಅವರು ಎಲ್ಲೋ ಬೇರೆ ಕಡೆ ಕುತ್ಕೊಂಡು ಮಾಡಿರ್ತಾರೆ, ಆ ಫೋನ್ ನಂಬರ್ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ, ಸೊ ನಮ್ಗೆ ಅವರನ್ನ ಟ್ರೇಸ್ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಅವರದ್ದು ಅಕೌಂಟ್ಸ್ ಇರುತ್ತೆ, ಎಲ್ಲ ಅಕೌಂಟ್ಸ್ ಅನ್ನ ಸಡನ್ಲಿ ಅವರು ಡಿಸಪಿಯರ್ ಮಾಡಿಬಿಡ್ತಾರೆ. ಈ ರೀತಿಯಾದಂತ ಇರೋದ್ರಿಂದ ಅವರು ಟ್ರ್ಯಾಪಿಗೆ ಒಳಗಾಗದೆ ಇರುವ ಹಾಗೆ ಏನ್ ಮಾಡಬಹುದು, ನಾವು ಅದನ್ನ ಅವರಿಗೆ ಟ್ರೈನಿಂಗ್ ಮಾಡ್ತೇವೆ. ಓಕೆ, ಈಗ ಸವಿತಾ ಸಾಲ್ವೇಕರ್ ಅವರೇ, ಮಂಗಳೂರಿನ ಯಾವೆಲ್ಲ ಜನರು ಇದರಲ್ಲಿ ಭಾಗಿಯಾಗಬಹುದು? ಒಂದು ನನಗೆ ಮಾಹಿತಿ, ಏಜ್ ಗ್ರೂಪ್ ಏನಾದರೂ ಇದೆಯಾ? ಇನ್ನೊಂದು ಮಾಹಿತಿ, ಅದರ ಜೊತೆಗೆ ನಾಡಿದ್ದು ಎರಡು ದಿವಸ ಅಂದರೆ ಡಿಸೆಂಬರ್ 17 ಮತ್ತು 18 ತಾರೀಕಿಗೆ ಭಾಗಿಯಾಗುವ ಜನರಿಗೆ ಯಾವ ಥರದ ಕಾರ್ಯಕ್ರಮಗಳು ರೂಪುರೇಷೆ ಇದೆ ಅಂತ ಹೇಳಿ. ಓಕೆ, ಸೊ ಇವಾಗ ನೀವು ಹೇಳಿದಂಗೆ ಇದರಲ್ಲಿ ಮುಖ್ಯವಾಗಿ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸಾಧಾರಣ ಒಂದು 20 ವರ್ಷದ ನಂತರದವರು, ಒಂದು 60-70 ವರ್ಷದವರೆಗೆ ಮಹಿಳೆಯರುಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವರುಗಳು ಮನೆಯಲ್ಲಿ ತಯಾರಿಸಿದ ಪ್ರಾಡಕ್ಟ್ ಇರ್ಬೋದು, ಅಥವಾ ಇವಾಗ ಎಕ್ಸಾಂಪಲ್ ಹೇಳಕ್ ಹೋದ್ರೆ ನಾವು ಅವ್ರು ಮಾಡಿದ ಬಟ್ಟೆಗಳಿರ್ಬೋದು, ಅಥವಾ ಉಪ ಜುವೆಲರಿಸ್ ಇರ್ಬೋದು, ಅಥವಾ ಇವಾಗ ಉಪ್ಪಿನಕಾಯಿ ಗೃಹ ಉಪಯೋಗಿ ಅಂತದೆಲ್ಲ ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ ಅವ್ರು ಏನ್ ಮಾಡಿರ್ತಾರ, ಅವ್ರಗಳು ಇವಾಗ ಶಾಪ್ ಇಟ್ಟು ಮಾಡಕ್ ಆಗೋದಿಲ್ಲ. ಶಾಪ್ ಅಂದ್ರೆ ಅಲ್ಲಿ ಅದಕ್ಕೆ ಬಾಡಿಗೆ ಕೊಡ್ಬೇಕು, ಮತ್ತೆ ಅವ್ರಿಗೆ ಅಲ್ಲಿದು ಬಿಲ್ ಇರ್ಬೋದು, ಕೆಲವರಿಗೆ ಈವನ್ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ರೆ, ಒಂದು ಶಾಪ್ ಓಪನ್ ಮಾಡಿದ್ರೆ ಅದಕ್ಕೆ ಏನ್ ಹೆಸರು ಇಡಬೇಕು, ಮತ್ತೆ ಅದಕ್ಕೊಂದು ಲೋಗೋ ಬೇಕು, ಇದೆಲ್ಲ ಇನ್ಫಾರ್ಮೇಶನ್ ಅವ್ರಿಗೂ ಇರುವುದಿಲ್ಲ. ಅಂತ ಇನ್ಫಾರ್ಮೇಶನ್ ಅವ್ರು ಇಲ್ಲಿ ಪಡೀತಾರೆ. ಹಾಗೆ ಅದ್ರ ಜೊತೆಗೆ ಅವ್ರು ಇಲ್ಲಿ ಒಂದು ಜಾಸ್ತಿ ದೊಡ್ಡ ಬಜೆಟ್ ಅಲ್ಲಿ ಅವರಿಗೆ ವ್ಯಾಪಾರ ಮಾಡಕ್ ಆಗದೆ ಇದ್ದವರು ಇಲ್ಲಿ ಬಂದು ಅವರು ಆ ವ್ಯಾಪಾರ ಮಾಡಿ ಅವರ ಸಂಪಾದನೆ ಮಾಡ್ಕೋಬಹುದು. ಇದು ಅವರಿಗೆ ತುಂಬಾ ಉಪಕಾರ ಆಗಿರುತ್ತೆ. ಈ ಇದರಲ್ಲಿ ಅವರಿಗೆ ಇನ್ನೊಬ್ಬರಿಗೆ ಡಿಪೆಂಡ್ ಆಗಬೇಕು ಅಂತ ಇರೋದಿಲ್ಲ. ಮಹಿಳೆಯರಿಗೆ ತಮ್ಮ ಟ್ಯಾಲೆಂಟ್ ನ ತೋರಿಸ್ದಂಗೂ ಇರುತ್ತೆ, ಜೊತೆಗೆ ಅವರು ಒಂದು ಮನಸ್ಸಿಗೂ ಒಂದು ಖುಷಿ ಇರುತ್ತೆ, ತಾವು ಏನೋ ಸಂಪಾದನೆ ಮಾಡಿದ್ವಿ ಅಂದ್ರೆ ಖುಷಿ ಇರುತ್ತೆ. ಇದರಲ್ಲಿ ಮೇನ್ ಆಗಿ ನಾವು ನೋಡಿರೋದು ಅಂದ್ರೆ ಎಲ್ಲಾ ಮಹಿಳೆಯರು ಮನೇಲಿದ್ದವರು ಅಥವಾ ವಯಸ್ಸಾದ ಮಹಿಳೆಯರು, ಅವರು ನಾವು ನಮ್ಮ ಗೊತ್ತಿರೋ ನಾಲೆಜ್ನ ನಾವು ಉಪಯೋಗಿಸ್ಕೊಂಡು ಜನಗಳಿಗೆ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಬಂದು ಮಾಡ್ತಾ ಇದ್ದಾರೆ. ಸೊ ಅದಲ್ಲದೆ ಇವಾಗ ನಮಗೆ ಬೇರೆ ಲೈಕ್ ಯಾರಾದ್ರೂ ಹೊರಗಡೆಯವರು ಇನ್ನೂ ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ ಇನ್ನೂ ಅವಕಾಶ ಇದೆ. ಯಾಕಂದ್ರೆ ಇವಾಗ ಆಲ್ರೆಡಿ ನಮ್ಮ ಹತ್ರ 50 ಸ್ಟಾಲ್ಸ್ ಜನ ಸೇರಿದ್ದಾರೆ, ಇನ್ನೂ ಯಾರಾದ್ರೂ ಬಂದು ನಾವು ನಮ್ಮ ಈಗ ಈ 50 ಸ್ಟಾಲ್ಸ್ ಅಂತ ಕೇಳಿದ್ರೆ ಇದರಲ್ಲಿ ಮಂಗಳೂರು ಉಡುಪಿ ಬೇರೆ ಎಲ್ಲಿದ್ದೆಲ್ಲ ಭಾಗಿಯಾಗ್ತಾ ಇದ್ದಾರೆ? ಮಂಗಳೂರು ಉಡುಪಿ ಹೆಚ್ಚಾಗಿ ಮಂಗಳೂರು ಉಡುಪಿ ಅವರು. ಅದಲ್ಲದೆ ಇವಾಗ ಇನ್ ಯಾರಾದ್ರೂ ಇಂಟ್ರೆಸ್ಟ್ ಇದೆ ನಮ್ಗೆ, ನಾವು ಬಂದು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದಿದ್ರೆ ಖಂಡಿತ ಅವರು ಜಾಯ್ನ್ ಆಗ್ಬೋದು. ಇನ್ನು ಸಾಧಾರಣ ಒಂದು 5-7 ಸ್ಟಾಲ್ ಖಾಲಿನೇ ಇದೆ ಇವಾಗ. ಓಕೆ ಓಕೆ, ಯಾಕಂದ್ರೆ ಇದು ಲಾಸ್ಟ್ ಮೂಮೆಂಟ್ಗೆ ಯಾರಾದ್ರೂ ನಾವು ಬಂದು ಜಾಯ್ನ್ ಆಗ್ತೀವಿ ಅನ್ನೋರಿಗೆ ಅವಕಾಶ ಇದೆ. ಎಸ್, ಯಾರಿಗಾದ್ರೂ ಈ ತರ ಈಗ ಪ್ರೋಗ್ರಾಮ್ ನೋಡಿ ನಮಗೆ ಒಂದು ಸ್ಟಾಲ್ ಇಡಬೇಕು, ನಾನು ಮನೇಲಿ ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ, ಹಪ್ಪಳ ಮಾಡ್ತಾ ಇದ್ದೇನೆ, ಸಂಡಿಗೆ ಮಾಡ್ತಾ ಇದ್ದೇನೆ, ಅಥವಾ ಯಾವುದಾದ್ರೂ ಗೃಹ ಉಪಯೋಗಿ ಆಗುವಂತಹ ಒಂದು ಸೌಂದರ್ಯದ ಅಥವಾ ಅಲಂಕಾರಿಕ ಯಾವುದಾದ್ರೂ ಪ್ರಾಡಕ್ಟ್ ಮಾಡ್ತಾ ಇದ್ದೇನೆ, ಒಂದು 6-7 ಸ್ಟಾಲ್ಗಳು ಇನ್ನೂ ಕೂಡ ತಮಗೆ ಇಡೋದಕ್ಕೆ ಅವಕಾಶ ಇದೆ. 2ನೆಯ ಮಹಡಿ ಅಭೀಷ್ ಮಾಲ್ ಸುರತ್ಕಲ್, ಇಲ್ಲಿ ಪ್ರೋಗ್ರಾಮ್ ಆಗುವಂಥದ್ದು. ಸೊ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾವು ಹೇಳ್ತೀವಿ, 63-64-399-739. ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ, 63-64-399-739. ಬೇಕಿದ್ರೆ ಎಂಡಲ್ಲಿ ನಾವು ಇನ್ನೊಮ್ಮೆ ತಮಗೆ ಮಾಹಿತಿಯನ್ನು ಕೊಡ್ತೇವೆ. ಓಕೆ ಮೇಡಮ್, ಈಗ ಎಕ್ಸಿಬಿಷನ್ ಬಗ್ಗೆ ಹೇಳಿದರು ಜಯಶ್ರೀ ಮೇಡಮ್ ಅವರೇ. ಈಗ 50% ಎಕ್ಸಿಬಿಷನ್ ಇದೆ, ಇನ್ನೂ 7 ಖಾಲಿಗಿದೆ. ಸೊ ಇದರಲ್ಲಿ ಈಗ ಬಂದವರಿಗೆ ಒಂದು ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ಮತ್ತು ಮಹಿಳೆಯರಿಗೆ ಮಾರಾಟ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಇದಕ್ಕೇನಾದರೂ ಅವರು ಪಾವತಿ ಮಾಡಬೇಕಾಗುತ್ತಾ ಅಥವಾ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತಾ ಈ ಜನರಿಗೆ ಸ್ವಲ್ಪ ಮಾಹಿತಿ? ಈಗ ಎಂಟ್ರೆನ್ಸ್ ಏನಿದೆ ಅದು ಫ್ರೀ ಇದೆ, ಯಾರಿಗೂ ನಾವೇನು ಚಾರ್ಜಸ್ ಮಾಡ್ತಾ ಇಲ್ಲ. ಯಾರು ಸ್ಟಾಲ್ ಹಾಕ್ತಾರೆ ಅವರಿಗೆ ಎಷ್ಟು ಜಾಗ ಬೇಕು ಮತ್ತೆ ಅವರದ್ದು ಟೇಬಲ್ ಎಷ್ಟು ದೊಡ್ಡದಿರುತ್ತೆ ಅದರ ಮುಖಾಂತರವಾಗಿ ನಾವು ಒಂದು ಪ್ರೈಸ್ ಫಿಕ್ಸ್ ಮಾಡಿ ತಗೊಳ್ತಾ ಇರುವಂತದ್ದು. ಅದು ಈಗ ಅಪ್ರೋಚ್ ಮಾಡ್ಬೋದು ಅವರು, ಅದರ ಅವ್ರಿಗೆ ಎಷ್ಟು ಜಾಗ ಬೇಕು ಅದರ ಮೇಲೆ ನಾವು ಒಂದು ಮಿನಿಮಮ್ ಅಮೌಂಟ್ ಇಟ್ಟಿದ್ದೇವೆ. ತುಂಬಾ ಏನು ಕಾಸ್ಟ್ಲಿ ಅಥವಾ ದೊಡ್ಡ ಅಮೌಂಟ್
ಅಂತಾನ ನಾವು ಇಟ್ಟಿಲ್ಲ. ಇದ್ರ ಒಟ್ಟಿಗೆ ನಾವು ಒಂದು ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಸೃಜನ ಅನ್ನೋ ಹೆಸರಲ್ಲಿ. ಮಕ್ಕಳಲ್ಲಿರುವಂತಹ ಸೃಜನಶೀಲತೆಗಳು ಏನಿದೆ ಅದನ್ನ ಹೊರಗೆ ಹಾಕ್ಬೇಕು ಅಂತ ಹೇಳಿ ಇದು ಮಕ್ಕಳಿಗೋಸ್ಕರ ಆಕ್ಟಿವಿಟಿ ಮಾಡ್ತಾ ಇರುವಂತದ್ದು. ಇದು ಕೂಡ ಅಲ್ಲೇ ಆಗ್ತಾ ಇರೋದು. ಶನಿವಾರ 17ನೇ ತಾರೀಕು ಮಧ್ಯಾಹ್ನ 2:30 ನಂತರ ಈ ಪ್ರೋಗ್ರಾಮ್ ಆಗ್ತಾ ಇದೆ. ಇದನ್ನ ನಡೆಸ್ಕೊಡ್ತಾ ಇರೋರು ಲಿಟಲ್ ಫ್ಲವರ್ಸ್ ಅಂತ ಸುರತ್ಕಲ್ಲಿರುವಂತಹ ಸ್ಕೂಲ್ ಏನಿದೆ ಅವರು ನಡೆಸ್ತಾ ಇದ್ದಾರೆ ಇದನ್ನ. ಸೊ ಅಂದ್ರೆ ಇಲ್ಲಿ ಒಂಥರ ಎಂಟರ್ಟೈನ್ಮೆಂಟ್ ಇರುತ್ತೆ, ಬಂದವರಿಗೆ ಅವರ ವಸ್ತುಗಳನ್ನ ಡಿಸ್ಪ್ಲೇ ಮಾಡ್ಲಿಕ್ಕೂ ಕೂಡ ಅವಕಾಶ ಇರುತ್ತೆ, ಅದರ ಜೊತೆಗೆ ಮಾಹಿತಿ ಕೂಡ ಇರುತ್ತೆ. ಹೌದು ಸರ್. ಸೊ ಟೋಟಲ್ ಆಗಿ ಒಂದು ಪ್ಯಾಕೇಜ್ ಟೈಪ್ ಮಾಡ್ತಾ ಇದ್ರಿ. ಹೌದು. ಎಕ್ಸಿಬಿಷನ್ ಅನ್ನು ಹೊರತುಪಡಿಸಿ ಎಂಟರ್ಟೈನ್ಮೆಂಟ್ ಹೊರತುಪಡಿಸಿ ಬೇರೆ ಯಾವ ತರದ ಕಾರ್ಯಕ್ರಮಗಳು ಇರುತ್ತೆ? ಎಂಟರ್ಟೈನ್ಮೆಂಟ್ ಅನ್ನು ಹೊರತುಪಡಿಸಿ 9:30 ಗಂಟೆಗೆ 17ನೇ ತಾರೀಕು ನಮ್ಮ ಪ್ರೋಗ್ರಾಮ್ ಅನ್ನ ಇನಾಗ್ರೇಷನ್ ನಮ್ಮ ನಾರ್ತ್ MLA ಅವರು ಮಾಡ್ತಾ ಇದ್ದಾರೆ, ಭರತ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಅಲ್ಲಿ ಲೋಕಲ್ ಕಾರ್ಪೊರೇಟರ್ಸ್ ಕೂಡ ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅದಾದ್ಮೇಲೆ ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ನಾವು ಆಗ್ಲೇ ಹೇಳಿದ ಹಾಗೆ 3 ಜನ ನಮ್ಗೆ ಮೇನ್ ಪರ್ಸನ್ಸ್ ಬರ್ತಾ ಇದ್ದಾರೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೋಸ್ಕರ. ಒಂದು ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಇರ್ಬೋದು, ಹಾಗೆ ಸ್ಟೆಪ್ NITK ಸುರತ್ಕಲ್ ನ ಸ್ಟೆಪ್ ಅದರದ್ದು ಹೆಡ್ ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವರು ನಮ್ಮೊಟ್ಟಿಗೆ MSME ಅವರು ಡಿಪಾರ್ಟ್ಮೆಂಟ್ ಇಂದ ಕೂಡ ಅವರದ್ದು ಮೆಂಬರ್ಸ್ ಬರ್ತಾ ಇದ್ದಾರೆ. ಸೊ ಇಷ್ಟು ಜನ ಬಂದು ನಮಗೆ ಒಂದು ಇದು ನಾನು ಆಕ್ಚುಲಿ ಸೆಮಿನಾರ್ ಅಂತ ಕರೆಯುವುದಿಲ್ಲ. ಸೆಮಿನಾರ್ ಅಂದ್ರೆ ಏನಾಗುತ್ತೆ ಅಂದ್ರೆ ಅವರು ಪಾಠ ಮಾಡ್ತಾರೆ, ನಾವು ಕೇಳ್ತೀವಿ, ಈ ರೀತಿಯಾದಂತ ಆಗುತ್ತೆ. ನಾವು ಇದಕ್ಕೆ ಕೊಲೋಕಿಯಂ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ನೇಮ್ ಯಾಕೆ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ಇದರಲ್ಲಿ ನಮಗೆ 1-to-1 ಕ್ವೆಶ್ಚನ್ಸ್ ಕೂಡ ಮಾಡ್ಬೋದು ಅವರಿಗೆ. ನನ್ನದು ಪರ್ಸನಲ್ ಆಗಿ ಏನಾದರೂ ಒಂದು ರಿಲೇಟೆಡ್ ಕ್ವೆಶ್ಚನ್ ಇದ್ರೆ MSME ಬಗ್ಗೆ ನಾನು ಆಸ್ ಅ ವಿಮೆನ್ ಆಂಟರ್ಪ್ರಿನರ್ ಹೋಗಿ ಕೇಳಲಿಕ್ಕೆ ಅವಕಾಶ ಇರುತ್ತೆ. ಈಗ ಸೆಮಿನಾರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಹೇಳ್ತಾರೆ, ನಾವು ಕೇಳ್ತೀವಿ, ಅದು ಮುಗಿಯುತ್ತೆ, ಹಾಗೆ ಅಲ್ಲ. ಇದರಲ್ಲಿ ಅವರು ಹೇಳ್ತಾರೆ, ನಾವು ಕೇಳ್ಬೋದು. ಅದೇ ರೀತಿಯಾಗಿ ನಮಗೆ ಪರ್ಸನಲಿ ಪ್ರಶ್ನೆಗಳಿದ್ರೆ, ನಾನು ನಡೆಸ್ತಿರುವಂತಹ ಉದ್ಯಮದ ಬಗ್ಗೆ ಪ್ರಶ್ನೆಗಳಿದ್ರು ಕೂಡ ಡೈರೆಕ್ಟ್ ಆಗಿ ಅವರೊಟ್ಟಿಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಅವಕಾಶಗಳಿದೆ. ಅಂದ್ರೆ ಇದು ಸಭಾ ಕಾರ್ಯಕ್ರಮದ ನಂತರ ಇದನ್ನ ಸಪರೇಟ್ ಆಗಿ ನೀವು ಆರ್ಗನೈಸ್ ಮಾಡ್ತಾ ಇದ್ರಿ? ಹೌದು. ಸೊ ಬಂದವರು ಅಲ್ಲಿ ಅವರ ಮಾತನ್ನ ಕೇಳ್ಬಹುದು, ಆ ನಂತರ ಪರ್ಸನಲ್ 1-to-1 ಡಿಸ್ಕಷನ್ ಕೂಡ ಮಾಡಬಹುದು. ಹೌದು, ಕಾರ್ಯಾಗಾರ ಹೊರತುಪಡಿಸಿ. ಹೌದು ಸರ್, ಹೌದು, ಇದು ಕೂಡ ಅವಕಾಶ ಕೊಟ್ಟಿದ್ದೇವೆ. ಯಾಕಂದ್ರೆ ಒಬ್ಬೊಬ್ಬರನ್ನೇ ಅವರನ್ನು ಹುಡ್ಕೊಂಡು ಹೋಗಿ ಮಾಡ್ಲಿಕ್ಕೆ ಕಷ್ಟ ಆಗ್ಬಹುದು. ಆ ರೀತಿಯಾಗಿ ನಾವು ಪ್ಲಾಟ್ಫಾರ್ಮ್ ಕೊಟ್ಟಿದ್ದೇವೆ. ಅವರು ಪ್ರತಿಯೊಬ್ಬರು ಯಾರೆಲ್ಲ ಬರ್ತಾರೆ ಅವರಿಗೆ ಯಾವ್ದಾದ್ರು ಬಗ್ಗೆ ಡೌಟ್ಸ್ ಇದ್ರು ಕೂಡ ಅಲ್ಲೇ ಅವರನ್ನ ಕನ್ಸಲ್ಟ್ ಮಾಡಿ ಅವರಿಗೆ ಬೇಕಾಗಿರುವಂತಹ ಮಾಹಿತಿಗಳನ್ನು ಪಡ್ಕೊಳ್ಬಹುದು. ಈಗ ಅದರಲ್ಲಿ ಮೇಜರ್ ಆಗಿ ಒಂದು ಮಹಿಳೆಯರ ಉದ್ಯಮದ ಬಗ್ಗೆ, ಮತ್ತೊಂದು ಈಗ ತಾವು ಹೇಳಿದ ಹಾಗೆ ಆನ್ಲೈನ್ ಫ್ರಾಡ್ ಗಳು ನಡೀತಾ ಇದೆ, ಅದರ ಬಗ್ಗೆ ಸೇಫ್ಟಿ ಹೇಗೆ ಅಂತ ಹೇಳಿ. ಇನ್ನೊಂದು ಸ್ಟೆಪ್ ಅಂತ ಇನ್ಕ್ಯುಬೇಷನ್ ಸೆಂಟರ್ ಇದೆ ಸರ್, NITK ಅವರ ವತಿಯಿಂದ. ಇನ್ಕ್ಯುಬೇಷನ್ ಅಂತ ಹೇಳಿದ್ರೆ ಈಗ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಯಾವುದೇ ರೀತಿಯಾದಂತಹ ಫಂಡ್ಸ್ ಇರ್ಬೋದು ಅಥವಾ ಅವರ ಬಿಸ್ನೆಸ್ ಅನ್ನ ಇವರು ಪ್ರೊಟೆಕ್ಟ್ ಮಾಡ್ತಾರೆ. ಇನ್ಕ್ಯುಬೇಷನ್ ಅಂದ್ರೆ ಅದಕ್ಕೆ ಅವರು ಪ್ರೋತ್ಸಾಹ ಕೊಡುವಂತದ್ದು, ಅವರನ್ನ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರನ್ನ ಮುಂದೆ ತರುವಂತದ್ದು, ಈ ರೀತಿಯಾದಂತಹ ಒಂದು ಏನು ನಡೀತಾ ಇದೆ NITK ಸ್ಟೆಪ್. ಈಗ ಸರ್ಕಾರದ ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಯಾವ ತರದ ಫಂಡ್ ಗಳು ಸಿಗುತ್ತೆ ಮಹಿಳಾ ಉದ್ಯಮಿಗಳಿಗೆ, ಹೌದು, ಅದರಲ್ಲಿ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದೀವಿ. ನಮ್ಮ ಗೋವಿಂದಾಸ್ ಕಾಲೇಜ್ ಇದ್ದು ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಏನಿದೆ ಅವರು ನಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ, ಹಾಗೆ ಅವ್ರ ಸ್ಟೂಡೆಂಟ್ಸ್ ಅನ್ನ ಸೇರಿಸಿಕೊಂಡು ಬೇರೆ ಬೇರೆ ರೀತಿಯಾದಂತಹ ಇನ್ಫಾರ್ಮೇಶನ್ ಅನ್ನ ಒಟ್ಟು ಮಾಡಿ ಅದನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲಾ ಕಾರ್ಯಕ್ರಮ ಅದರಲ್ಲಿ ಇದೆ ಸರ್, ಎಲ್ಲ ಇನ್ಫಾರ್ಮೇಶನ್ ಅನ್ನು ಕೂಡ ಕೊಡ್ತಾ ಇದ್ದೇವೆ. ಸೊ ಇನ್ಫಾರ್ಮೇಶನ್ ರಿಲೇಟೆಡ್ ಏನಿದೆ ಇದು ನಮಗೆ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಗೋವಿಂದಾಸ್ ಕಾಲೇಜ್ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರು ಅದನ್ನ ಎಲ್ಲ ಸಂಗ್ರಹಿಸಿ ಅವರ ಸ್ಟೂಡೆಂಟ್ಸ್ ಒಟ್ಟಿಗೆ ಅದರದ್ದು ವಿಡಿಯೋ ಮಾಡಿ, ಯಾಕಂದ್ರೆ ಕೆಲವೊಬ್ಬರಿಗೆ ನಾವು ಕೊಟ್ಟಾಗ ಅವರು ಓದ್ಲಿಕ್ಕೆ ಹಿಂಜರಿಬಹುದು, ಹಾಗೆ ನಾವು ವಿಡಿಯೋ ಮುಖಾಂತರವಾಗಿ ಕೂಡ ಅವರಿಗೆ ಅದ ಆ ಮಾಹಿತಿ ಏನಿದೆ ಅವರಿಗೆ ತಲುಪಬೇಕು ಅಂತ ಹೇಳಿ ನಮಗೆ ಅವರು ಮಾಡಿ ಕೊಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಎಲ್ಲ ಸೇರಿ ವಿಡಿಯೋ ಮಾಡಿ ನಮಗೆ ಕೊಡ್ತಾ ಇದ್ದಾರೆ ಈ ಪ್ರೋಗ್ರಾಮಿಗೋಸ್ಕರ. ಓಕೆ. ಇನ್ನು ಸವಿತಾ ಅವರೇ, ಆ 2 ದಿವಸದ ಕಾರ್ಯಕ್ರಮದಲ್ಲಿ ಯಾವ್ದಾದ್ರು ನ್ಯೂ ಪ್ರಾಡಕ್ಟ್ ಗಳನ್ನ ಲಾಂಚ್ ಮಾಡುವಂತದಿರಬಹುದು ಅಥವಾ ಸರ್ವಿಸಸ್ ಗಳು, ಈ ತರದ ಏನಾದರೂ ಪ್ಲಾನಿಂಗ್ ಇರುತ್ತಾ 2 ದಿವಸದಲ್ಲಿ? ಹೌದು ಸರ್, ಯಾಕೆಂದ್ರೆ ಇವಾಗ ಆಲ್ರೆಡಿ ಕೆಲವರು ಹೊಸದಾಗಿ ನಾವು ಬಿಸ್ನೆಸ್ ಮಾಡಬೇಕು ಅಂತ ಇರೋರಿದ್ದಾರೆ, ಅವ್ರಿಗೆ ಹೇಗೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಅಥವಾ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ತಿಳಿದಿರೋದಿಲ್ಲ, ಅದಕ್ಕೆ ಅವ್ರಗಳಿಗೆ ಒಂದು ಈ ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ. ಸೊ ಅವರು ಅಲ್ಲಿ ಬಂದಾಗ ಅಟ್ ಲೀಸ್ಟ್ ಒಂದು 10 ಜನಕ್ಕೆ ಪರಿಚಯ ಆಗ್ತಾರೆ, ಅದು ಅವರಿಗೆ ತುಂಬಾನೇ ಸಹಾಯಕ ಆಗುತ್ತೆ. ಅಲ್ಲಿಂದ ಅವರು ಅವರ ನೆಕ್ಸ್ಟ್ ಸ್ಟೆಪ್ ಏನು ಇಡಬೇಕು ಅವರಲ್ಲಿಂದ ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಅವರುಗಳಿಗೆ ನಾವು ಚಾನ್ಸ್ ಕೊಡ್ತಾ ಇದೀವಿ ಸರ್. ಆಲ್ರೆಡಿ ಇವಾಗ ಆಲ್ರೆಡಿ ನಮ್ಮ ಹತ್ರ 4-5 ಜನ ಜಾಯ್ನ್ ಆಗಿದ್ದಾರೆ, ಅದನ್ನ ನಾವು ಇವಾಗ ಇಲ್ಲಿ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಜನಗಳು ಅಲ್ಲಿ ಬಂದು ಭೇಟಿಯಾಗಿ ನೋಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ. ಅಲ್ಲಿ ಬಂದಾಗ ಅವರ ಟೀಮ್ನವರು ಆ ಪ್ರಾಡಕ್ಟ್ ಯಾರು ಬಿಸ್ನೆಸ್ ಮಾಡ್ತಾ ಇದಾರಲ್ಲ ಅವರಲ್ಲಿ ಜನಗಳಿಗೆ ಪರಿಚಯ ಮಾಡಿ ಕೊಡ್ತಾರೆ.
ಸೊ ಜನರಿಗೆ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ನಿಮಗೆ ಒಂದಷ್ಟು ಡೌಟ್ಸ್ಗಳು ಏನಾದಿದ್ರೆ ತಾವು ಕೂಡ ನಾವು ಕಾಲ್ ನಂಬರನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೇವೆ, ತಾವು ನೇರವಾಗಿ ಕರೆ ಮಾಡಿ ಕಾಲ್ ಮಾಡಿ ಮಾತಾಡ್ಬೋದು. ಇದು 2 ದಿವಸದ ಕಾರ್ಯಕ್ರಮ, ಡಿಸೆಂಬರ್ 17 ಮತ್ತು 18 ಸುರತ್ಕಲ್ನಲ್ಲಿ ಆಗ್ತಾ ಆಗಿದೆ. ಯಾವುದೇ ರೀತಿಯ ಚಾರ್ಜಸ್ಗಳು ಇರೋದಿಲ್ಲ, ಇದು ಪ್ರಮುಖವಾಗಿ ಉಚಿತವಾಗಿ ನಡೆಯುತ್ತೆ. ನಿಮಗೆ ಕಾರ್ಯಾಗಾರದಲ್ಲಿ ಕೂಡ ಭಾಗಿಯಾಗ್ಬೋದು. ಅಂದರೆ ಈಗಲೇ ಮೇಡಮ್ ಹೇಳಿದಾಗೆ 2-3 ವಿಚಾರದಲ್ಲಿ, ಒಂದು ಇತ್ತೀಚೆಗೆ ನಡೀತಾ ಇರುವಂತಹ ಈ ಆನ್ಲೈನ್ ಫ್ರಾಡ್ಗಳು, ನಾವು ಯಾವ ರೀತಿ ಎಚ್ಚರಿಕೆ ಇರಬೇಕಂತೇಳಿ. ಯಾಕಂದರೆ ನಾವು ಪ್ರತಿ ದಿವಸ ನೋಡ್ತೇವೆ, ಫಾರಿನಿಂದ ಯಾರೋ ಯಾರೋ ಪ್ರಾಡಕ್ಟ್ ಕಳಿಸ್ತೇವೆ ಅಂತ ಹೇಳ್ತಾರೆ, ಅಥವಾ ಆನ್ಲೈನಲ್ಲಿ ಒಂದಷ್ಟು ಜನ ಪ್ರಾಡಕ್ಟ್ ಇದು ಮಾಡಿ ಮೋಸ ಮಾಡುವಂಥದ್ದು. ಅದರಲ್ಲೂ ಕೂಡ ಶಿಕ್ಷಿತರಂತ ಹೇಳಿಕೊಂಡವರು ಕೂಡ ಒಂದಷ್ಟು ವಂಚನೆಗೊಳಗಾದ ಹಲವಾರು ಪ್ರಕರಣ, ಲಕ್ಷಾಂತರ ಹಣವನ್ನು ಕಳ್ಕೊಂಡದ್ದು ಕೂಡ ನೋಡಿದ್ದೇವೆ. ಸೊ ಈ ಥರದ ವಿಚಾರದಲ್ಲಿ ಸೈಬರ್ ಎಕ್ಸ್ಪರ್ಟ್ಗಳು ಅಥವಾ ನಾನೇನಾದರೂ ಬಿಸ್ನೆಸ್ ಮಾಡಬೇಕು, ನನಗೆ ಸರ್ಕಾರದ ವತಿಯಿಂದ ಯಾವುದೆಲ್ಲ ಸ್ಕೀಮ್ಗಳಿದೆ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡುವಂಥ ಕೆಲಸ ಇರುತ್ತೆ, ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ. ಸೊ ನಿಮಗೆ ಕೂಡ ಭಾಗಿಯಾಗ್ಬೋದು 2 ದಿವಸಗಳ ಕಾರ್ಯಕ್ರಮದಲ್ಲಿ. ತಮಗೆ ಇದರ ಬಗ್ಗೆ ಏನಾದರೂ ಮಾತಾಡೋದಕ್ಕಿದ್ರೆ ಅಥವಾ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕಿದ್ರೆ, ನಾನೊಂದು ಮನೆಯಲ್ಲಿ ಏನಾದರೂ ಪ್ರಾಡಕ್ಟ್ ಮಾಡ್ತಾ ಇದ್ದೇನೆ, ನನಗೆ ಅದನ್ನು ಇಡಬೇಕು, ಅಥವಾ ನಾನು ಒಂದು ಹೊಸ ಐಡಿಯಾದಲ್ಲಿದ್ದೇನೆ, ಆ ಪ್ರಾಡಕ್ಟನ್ನು ಲಾಂಚ್ ಮಾಡಬೇಕು, ಸೊ ಇವೆಲ್ಲವನ್ನು ಕೂಡ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದರೆ ತಾವು ಕೂಡ ಕರೆ ಮಾಡ್ಬೋದು ಅಂತೇಳಿ. ಓಕೆ ಮೇಡಮ್, ಈಗ ಇದನ್ನು ಹೊರತುಪಡಿಸಿ, ಯಾಕಂದರೆ ಇದು 2 ದಿವಸದ ಕಾರ್ಯಾಗಾರ, ಸೊ ಫುಲ್ ಎಂಗೇಜ್ ಇಡಬೇಕಾಗುತ್ತೆ ಬಂದವರನ್ನು. ಯಾರಿಗೂ ಕೂಡ ಎಲ್ಲೂ ಕೂಡ ಬೋರ್ ಆಗದ ರೀತಿಯಲ್ಲಿ ಅಥವಾ ಅವರ 2 ದಿವಸದ ಟೈಮ್ ವೇಸ್ಟ್ ಆಗದ ರೀತಿಯಲ್ಲಿ ಅವರನ್ನು ಎಂಗೇಜ್ ಇಡುವಂಥದ್ದು ಪ್ರಾಮುಖ್ಯ ಆಗುತ್ತೆ. ಸೊ ಬೇರೆ ಏನೆಲ್ಲ ಆಲೋಚನೆಗಳಿದೆ, ಯೋಜನೆಗಳಿದೆ ಅಂತೇಳಿ 2 ದಿವಸಕ್ಕೆ? ಹೌದು ಸರ್, ಈಗ ಮೊದಲನೇದಾಗಿ ನಾನು ಸ್ಟೇಜ್ ಪ್ರೋಗ್ರಾಮ್ ಬಗ್ಗೆ ಹೇಳಿದೆ, ಅದರಲ್ಲಿ 3 ಎಕ್ಸ್ಪರ್ಟ್ಸ್ ಅವರ ಜೊತೆಗೆ ನಮಗೆ ಅಡ್ವೊಕೇಟ್ ಕೂಡ ಬರ್ತಾ ಇದ್ದಾರೆ, ಅಡ್ವೊಕೇಟ್ ಅಕ್ಷತಾ ಆದರ್ಶ್ ಅಂತ ಹೇಳಿ. ಇವರು ಕೂಡ ಲಾ ರಿಲೇಟೆಡ್ ಆಗಿ, ಲೀಗಲ್ ಕಂಪ್ಲೇಯನ್ಸ್ ರಿಲೇಟೆಡ್ ಆಗಿ ಹಲವಾರು ರೀತಿಯ ಇನ್ಫಾರ್ಮೇಶನ್ ಅನ್ನು ಕೂಡ ಅವರು ಕೊಡ್ಲಿಕ್ಕಿದ್ದಾರೆ. ಇದು ನಮಗೆ ಸ್ಟೇಜ್ ಪ್ರೋಗ್ರಾಮ್ ಮತ್ತೆ ಬೇಸಿಕಲಿ ಇರುವಂತಹ ಟ್ರೈನಿಂಗ್ ಪ್ರೋಗ್ರಾಮ್ ಬಗ್ಗೆ ಇನ್ಫಾರ್ಮೇಶನ್ ಆದರೆ, ಇದ್ರ ಜೊತೆಗೆ ಎಕ್ಸಿಬಿಷನ್ ಅಲ್ಲಿ ಬರ್ತಾ ಇರುವಂತಹ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಕೂಡ ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೇವೆ. ಅಂದ್ರೆ ಅವರು ಸ್ಟಾಲ್ ಬಿಟ್ಟು ಬರ್ಬೇಕಂತಿಲ್ಲ, ಆನ್ ಸ್ಪಾಟ್ ಅವ್ರು ಎಲ್ಲಿರ್ತಾರೆ, ಅವ್ರ ಸ್ಟಾಲ್ ಎಲ್ಲಿರುತ್ತೆ ಅಲ್ಲೇ ನಾವು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ನ ಪ್ಲಾನ್ ಮಾಡ್ಕೊಂಡಿದ್ದೇವೆ ನಮ್ಮ ಟೀಮಿನವರು. ಅದ್ರ ಜೊತೆಗೆ ಮಕ್ಕಳಿಗೆ ಕೂಡ ಪ್ರೋಗ್ರಾಮ್ ಇದೆ, ನಾನು ಹೇಳಿದೆ. ಅವರಿಗೆ 4 ರೀತಿಯಾದಂತಹ ಕಾಂಪಿಟೇಷನ್ಸ್ ಅನ್ನ ಇಟ್ಟಿದ್ದೇವೆ. ಅಂದ್ರೆ ಈಗ ಅವರಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇರ್ಬೋದು, ಕಲರಿಂಗ್ ಕಾಂಪಿಟೇಷನ್ ಇರ್ಬೋದು, ಅದೇ ರೀತಿಯಾದಂತಹ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಡಾನ್ಸ್ ಇರ್ಬೋದು, ಇದೆಲ್ಲ ಕಾಂಪಿಟೇಷನ್ಸ್ ಅನ್ನ ಲಿಟಲ್ ಫ್ಲವರ್ ಸ್ಕೂಲ್ ನವರು ನಡೆಸ್ತಾ ಇದ್ದಾರೆ. ಸೊ ಈಗ ಈ ಕಾಂಪಿಟೇಷನ್ ಅಲ್ಲಿ ಆ ಸ್ಕೂಲಿನವರು ಹೊರತುಪಡಿಸಿ ಈಗ ಯಾರು ಬಂದಿರ್ತಾರೆ ಮಹಿಳೆಯರ ಜೊತೆ ಅವರ ಮಕ್ಕಳು, ಅವರು ಪಾರ್ಟಿಸಿಪೇಟ್ ಮಾಡಬಹುದು? ಹೌದು, ಖಂಡಿತ ಎದ್ದು ಮಾಡಬಹುದು, ಎಲ್ಲರಿಗೂ ಓಪನ್ ಇದೆ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬಹುದು. ಅವರು ಬೇಸಿಕಲಿ ಒಂದು 100 ರುಪೀಸ್ ಅಷ್ಟು ರಿಜಿಸ್ಟ್ರೇಷನ್ ಅಂತ ಇಟ್ಟಿದ್ದಾರೆ ಮಕ್ಕಳಿಗೋಸ್ಕರ, ಯಾಕೆ ಅವರು ಸರ್ಟಿಫಿಕೇಟ್ಸ್ ಬೇರೆ ಬೇರೆ ಇದೆಲ್ಲ ಕೊಡ್ತಾ, ಫೆಸಿಲಿಟೀಸ್ ಕೊಡ್ತಾ ಇರೋದ್ರಿಂದ ಅದು ಕೊಟ್ಟು ಯಾವ ಮಕ್ಕಳು ಸಹ ಬಂದು ಭಾಗವಹಿಸಬಹುದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ಲಿಟ್ಲ್ ಸ್ಕೂಲ್ ನವರು ಮಾಡ್ತಾರೆ, ಈಗ ಹೊರಗಿಂದ ಬಂದವರು ಯಾರೊಬ್ಬರು ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಸಿಂಗಿಂಗ್ ಮಾಡ್ತಾರೆ ಅಂತ, ಅವ್ರಿಗೆ ಅವಕಾಶ ಕೊಡ್ತೀರಾ ಸ್ಟೇಜ್? ಖಂಡಿತ ಸರ್, ಆನ್ ಸ್ಪಾಟ್ ಅಲ್ಲಿ ಕೂಡ ಅವ್ರು ಬಂದು ರಿಜಿಸ್ಟರ್ ಮಾಡಿ ಮಾಡಬಹುದು. ಓಕೆ, ಮಾಡಬಹುದು, ಅವಕಾಶಗಳಿದೆ. ಓಕೆ, ಕಾಂಪಿಟೇಷನ್ ಅಲ್ಲಿ ಪ್ರೈಸಸ್ ಕೂಡ ಇರುತ್ತೆ? ಹೌದು, ಕಾಂಪಿಟೇಷನ್ ಅಲ್ಲಿ ನಾವು ಪ್ರತಿ ಕಾಂಪಿಟೇಷನ್ ಗೆ ಕೂಡ 3 ಪ್ರೈಸಸ್ ಇಟ್ಟಿದ್ದೇವೆ, ಜಡ್ಜಸ್ ಬರ್ತಾ ಇದ್ದಾರೆ. ಸೊ ಅದನ್ನ ಜಡ್ಜ್ ಮಾಡಿ ಯಾವ ಮಕ್ಕಳಿಗೆ ಪ್ರೈಸಸ್ ಬರುತ್ತೆ ನಾವು ಅದಕ್ಕೆ ಕೂಡ ಎಲ್ಲ ಆರ್ಗನೈಸ್ ಮಾಡಿದ್ದೀರಾ? ಹೌದು, ಅಂದ್ರೆ ನಾವು 10 ಇಯರ್ಸ್ ಒಳಗಿದ ಮಕ್ಕಳನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ. ಸೊ 3-5 ಇಯರ್ಸ್ ಟಾಡ್ಲರ್ಸ್ ಇದೆ, 5-7 ಇಯರ್ಸ್ ಇದೆ, ಮತ್ತೆ 8-10 ಇಯರ್ಸ್ ಗೆ 3 ಕ್ಯಾಟಗರಿಯಲ್ಲಿ ಪ್ರೋಗ್ರಾಮ್ಸ್ ನಡೆಯುತ್ತೆ. ಸೊ ಡ್ರಾಯಿಂಗ್ ಕಾಂಪಿಟೇಷನ್ ಇರ್ಬೋದು, ಕಲರಿಂಗ್ ಇರ್ಬೋದು, ಅಥವಾ ಈಗ ಫ್ಯಾನ್ಸಿ ಡ್ರೆಸ್ ಇರ್ಬೋದು, ಇದೆಲ್ಲರೂ ಇದೇ ಎಲ್ಲ ಕೂಡ ಇದೇ ಕ್ಯಾಟಗರಿಯಲ್ಲಿ ನಡೀತಾ ಇರುವಂತದ್ದು. 3 ಕ್ಯಾಟಗರಿಯಲ್ಲಿ ಕೂಡ ಮಕ್ಕಳು ಬಂದು ಪಾರ್ಟಿಸಿಪೇಟ್ ಮಾಡಬಹುದು. ಓಕೆ ಓಕೆ. ಸೊ ಇವೆಲ್ಲದರ ಜೊತೆಗೆ ಏನು ಮಹಿಳೆಯರು ಬರ್ತಾರೆ ಅವರಿಗೆ ಫಿಟ್ನೆಸ್ ಟ್ರೈನಿಂಗ್ ಮಾಡೋದಕ್ಕೆ ಕೂಡ ಪ್ಲಾನ್ ಅಪ್ ಮಾಡಿಕೊಂಡಿದ್ದೀರಂತ ನಾನು ಕೇಳ್ಪಟ್ಟೆ. ಹೌದು, ಈಗ 2 ದಿವಸದಲ್ಲಿ ಯಾಕಂದ್ರೆ ಎಲ್ಲವನ್ನು ಕವರ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಈಗ ಪ್ಲಾನ್ ಯಾವ ತರ ಇದ್ರೆ ಅಂದ್ರೆ ಒಂಥರ ಸಮಗ್ರವಾಗಿ ಎಲ್ಲವನ್ನು ಕೊಡುವ ರೀತಿಯಲ್ಲಿ ಪ್ಲಾನ್ ಮಾಡಿದ್ದೀರಾ. ಸೊ ಫಿಟ್ನೆಸ್ ಟ್ರೈನಿಂಗ್ ಹೇಗಿರುತ್ತೆ ಮತ್ತು ಎಷ್ಟು ದಿವಸ ಅಥವಾ ಟೈಮ್ ಡ್ಯೂರೇಷನ್ ಎಷ್ಟು ಅಂತ ಹೇಳಿ? ಇದು ನಾವು ಸಂಡೇ ಈವ್ನಿಂಗಿಗೆ ಇಟ್ಟಿರುವಂಥದ್ದು, ಯಾಕಂದರೆ 2 ದಿವಸ ನಾವು ಕಂಪ್ಲೀಟ್ ಆಗಿ ನಮ್ಮ ಬಿಸ್ನೆಸ್ ಇರ್ಬೋದು ಇದ್ರ ಪ್ರೋಗ್ರಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ನಮ್ಮ ಎನರ್ಜಿ ಡೌನ್ ಆಗಿದ್ರೆ ಎನರ್ಜಿಯನ್ನು ಅಂದರೆ ಫಿಟ್ನೆಸ್ ಮುಖಾಂತರವಾಗಿ ಇದು ಮಾಡಲಿಕ್ಕೋಸ್ಕರ ಸುರತ್ಕಲ್ಲಲ್ಲೇ ಇರುವಂತಹ ನಮ್ಮ ಜಗನ್ ಸರ್ ಅಂತ ಏನಿದ್ದಾರೆ ಅವರು ಇದನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಇವರು ಫಿಟ್ನೆಸ್ ಫಿಟ್ಟುಡ್ ಇರ್ಬೋದು ಮತ್ತೆ ಎರೋಬಿಕ್ಸ್ ಇರ್ಬೋದು, ಈ ರೀತಿಯಾದಂತಹ ಬೇರೆ ಬೇರೆ ಮಹಿಳೆಯರು ಅವರು ಹೊರಗೆ ಹೋಗಿ ಸಹ ಮಾಡ್ಬೋದು, ಇಲ್ಲ ಅವರದ್ದೇ ಮನೆಯಲ್ಲಿ ಅವರು ಫಿಟ್ನೆಸ್ ಅನ್ನ ಹೇಗೆ ಮಾಡ್ಕೊಳ್ಬಹುದು ಅಂತ ಹೇಳಿ ಅವರು ಟ್ರೈನಿಂಗ್ ಕೊಡ್ಲಿಕ್ಕಿದ್ದಾರೆ. ಇದು ಸಂಡೇ ಈವ್ನಿಂಗ್ ಇರುತ್ತೆ? ಸಂಡೇ ಈವ್ನಿಂಗ್ ಇರುತ್ತೆ, 7:30 ಆನ್ವರ್ಡ್ಸ್. 7:30 ನಂತರ? ಹೌದು.
ಹೌದು ಸರ್, ಫಾರ್ಮಲಿ ಅಂತ ಅಲ್ಲ, ಈಗ ನಮಗೆ ಪಾರ್ಟಿಸಿಪೇಟ್ ಮಾಡಿರುವಂತಹ ತುಂಬಾ ಏನ್ ಸ್ಟಾಲ್ಸ್ ನವರಿದ್ದಾರೆ, ಅವರು ಬೇರೆ ಬೇರೆ ಅಚೀವ್ಮೆಂಟ್ಸ್ ಅನ್ನ ಮಾಡಿರ್ತಾರೆ, ನಮಗೆ ಅದು ತಿಳ್ಕೊಂಡು ಅವರಿಗೆ ಅಲ್ಲಿ ಫೆಲಿಸಿಟೇಟ್ ಮಾಡುವ ಅಂತ ಇದ್ದೇವೆ. ಸೊ ಆನ್ ಸ್ಪಾಟ್ ಇದೆಲ್ಲ ಯಾವ್ದು ಕೂಡ ಅವರು ಅವರ ಸ್ಟಾಲ್ ಬಿಟ್ಟು ಹೊರಗಡೆ ಬಂದ್ ಮಾಡ್ಬೇಕಂತಿಲ್ಲ, ಅವರದೇ ಸ್ಟಾಲ್ಗೆ ನಾವು ಅವರನ್ನ ಹುಡ್ಕೊಂಡು ಹೋಗಿ ಅಲ್ಲಿ ನಾವು ಮಾಡುವಂತದ್ದು. ಹೌದು, ಈ ತರ ಸ್ಟೇಜ್ ಹಾಕಿ ಅಲ್ಲಿ ಕರೆದು ಆ ತರದೆಲ್ಲ ಪ್ಲಾನ್ ಇಲ್ಲ. ಸ್ಟೇಜ್ ಸಹ ಉಂಟು, ಬಟ್ ಅವರಿಗೆ ಎಲ್ಲರನ್ನ ಆ ತರ ಕರೆದು ಅಲ್ಲಿ ಹೋಗಿ ಒಂಥರ ಹೌದು, ಯಾಕೆಂದ್ರೆ ಅವರ ಬಿಸ್ನೆಸ್ ಅವರಿಗೆ ತುಂಬಾ ಮುಖ್ಯ ಆಗುತ್ತೆ, ಯಾಕಂದ್ರೆ ಒಂದು ನಿಮಿಷ ನಾವು ಆಚೆ ಈಚೆ ಆದ್ರೂ ಕೂಡ ಒಬ್ರು ಕಸ್ಟಮರ್ ಅನ್ನ ನಾವು ಲೂಸ್ ಮಾಡ್ತೇವೆ. ಹಾಗೆ ಇರೋದ್ರಿಂದ ಅವ್ರು ಇರುವಂತಹ ಪ್ಲೇಸಿಗೆ ಹೋಗಿ ಅವರದ್ದೇ ಸ್ಟಾಲ್ಸ್ ಅಲ್ಲಿ ನಾವು ಅವರನ್ನ ಫೆಲಿಸಿಟೇಟ್ ಮಾಡ್ಬೇಕು ಅಂತ ಕೂಡ ಪ್ಲಾನ್ ಮಾಡಿದ್ದೇವೆ. ಎಸ್, ಓಕೆ. ಈಗ ಸವಿತಾ ಅವರೇ, ಇಲ್ಲಿ ಎಂಟ್ರಿ ಉಚಿತ ಇರುತ್ತೆ, ಯಾರು ಬೇಕಿದ್ರೆ ಬರ್ಬೋದು, ಈ ಎಲ್ಲ ಇದರಲ್ಲಿ ಭಾಗಿಯಾಗಬಹುದು. ಈಗ ಬಂದವರಿಗೆ ಊಟ ತಿಂಡಿ ಚಾ ಕಾಫಿ ಏನಾದ್ರೂ ಉಂಟಾ? ಅದೆಲ್ಲ ಉಚಿತ ಇರುತ್ತಾ? ಖಂಡಿತ, ಸ್ವಲ್ಪ ಕಷ್ಟ ಸರ್ ಉಚಿತ ಮಾಡಕ್ ಹೋದ್ರೆ. ಅದ್ರ ಬದಲು ನಾವ್ ಇವಾಗ ಏನ್ ಮಾಡಿದೀವಿ, ಅತ್ರ ಫುಡ್ ಸ್ಟಾಲ್ ಕೂಡ ಇದೆ. ಸೊ ಅಟ್ ಲೀಸ್ಟ್ ಫುಡ್ ಸ್ಟಾಲ್ ನವರಿಗಾರು ಬಿಸ್ನೆಸ್ ಆಗ್ಲಿ ಅನ್ನೋ ತರಕ್ಕೆ ಮಾಡಿದೀವಿ. ಸೊ ಖಂಡಿತ ನೀರಿವ ಸದ್ಯಕ್ಕೆ ಫ್ರೀ ಕೊಡುವ ಪ್ಲಾನ್ ಮಾಡ್ಬೇಕಷ್ಟೇ. ಆದ್ರೆ ಇಲ್ಲಿ ಬರೀ ಮಹಿಳೆಯರು ಮಾತ್ರ ಬರೋದಲ್ಲ, ಇಲ್ಲಿ ಅವರ ಮನೆಯಲ್ಲಿದ್ದವರು ಎಲ್ರು, ಅವರ ಯಜಮಾನರು ಇರ್ಬೋದು, ಅಣ್ಣ ತಮ್ಮರು, ಯಾಕಂದ್ರೆ ಅವ್ರು ಬಂದ್ರೆ ತಾನೇ ಅವ್ರಿಗೆ ಹೆಂಗಸರಿಗೆ ಅಲ್ಲಿ ವ್ಯಾಪಾರ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಎಲ್ರಿಗೂ ಅವಕಾಶ ಇದೆ. ಯಾಕಂದ್ರೆ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ, ನಾವು ಮಹಿಳೆಯರಿಂದ ಏನಂದ್ರೆ ಆಕ್ಚುಲಿ ಹೇಳಕ್ ಹೋಗ್ಬೇಕಾದ್ರೆ ಈ ವರ್ಷ ನಾವು ಮಹಿಳೆಯವರಿಗೆ ಈ ಪ್ರೋಗ್ರಾಮ್ ನಡೆಸ್ತಾ ಇರೋದು. ಇದು ಏನಕ್ಕೆ ಅಂದ್ರೆ ಈ ಪ್ರೋಗ್ರಾಮ್ ನಾವು ಮಾಡ್ತಾ ಇರೋದು ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂಡರಲ್ಲಿ. ಅಂದ್ರೆ ಜಯಶ್ರೀ ಅವರ ತಂದೆ ಅವರು ಇದು ತುಂಬಾ ಅಂದ್ರೆ ಮಾಧವ ರಟ್ಟಿ, ಡಾಕ್ಟರ್ ಮಾಧವ ರಟ್ಟಿ ಹಳ್ಳಿ ಅಂತ, ಅವರು ಈ ತರ ಪ್ರೋಗ್ರಾಮ್ಗೆಲ್ಲ ತುಂಬಾ ಸಹಕಾರ ಮಾಡ್ತಾ ಇದ್ರು. ಸೊ ಅವ್ರಿಗೂ ನಮ್ ಜೊತೆ ಇಲ್ಲ, ಅದಕ್ಕೆ ನಾವು ಅವರ ನೆನಪಿಗೋಸ್ಕರ ಈ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು 3 ವರ್ಷದಿಂದ ಚೆನ್ನಾಗಿ ನಡೀತಾ ಬಂತು. ಅವಾಗ ಸಣ್ಣ ಪುಟ್ಟ ಪ್ರೋಗ್ರಾಮ್ ಕೊಡ್ತಾ ಬಂದ್ವಿ. ಕೊರೋನಾದಿಂದ ನಿಮ್ಗೆ ಗೊತ್ತೇ ಇದೆ, 1-2 ವರ್ಷ ನಮ್ಮ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಆಯ್ತು. ಸೊ ಆ ಟೈಮಲ್ಲಿ ಕ್ಯಾನ್ಸಲ್ ಆಗಿರೋಕೆ ಈ ವರ್ಷ ನಾವು ದೊಡ್ಡದಾಗಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅದರಲ್ಲಿ ಇದು ಒಂದು ಫಸ್ಟ್, ಈ ವರ್ಷ ಒಂದು ಮಹಿಳೆಯರಿಗೋಸ್ಕರ ಅವಕಾಶ ಅಂತ ಡಿಸೈಡ್ ಮಾಡಿದ್ವಿ. ಬರೋ ವರ್ಷ ನೋಡೋಣ, ಬೇರೆ ಏನಾದ್ರು ಪ್ಲಾನ್ ಮಾಡೋಣ ಅಂತ ಇದೀವಿ. ಸೊ ಒಬ್ಬೊಬ್ಬರಿಗೆ 1-1 ವರ್ಷ ಅವಕಾಶದ ಲೆಕ್ಕದಲ್ಲಿ, ಬರೀ ಮಹಿಳೆಯರಿಗೆ ಅಂತ ಅಂತಲ್ಲ, ಅದು ಈ ವರ್ಷ ಮಾತ್ರ ಮಹಿಳೆಯರಿಗೆ ಅಂತ ನಮ್ಮ ಆಲೋಚನೆ. ಸೊ ಈಗ ಜಸ್ಟ್ ಮೇಡಮ್, ರಟ್ಟಿಹಳ್ಳಿ ಅಂದ್ರೆ ಎಲ್ಲಿ ನೀವು ಮೂಲತಃ? ಎಲ್ಲಿ ಅವರು ಸರ್? ಮೂಲತಃ ನಮ್ದು ಹಾವೇರಿ ಜಿಲ್ಲೆ, ಬ್ಯಾಡಗಿ ತಾಲೂಕು. ಓಕೆ, ಹಾವೇರಿ ಅವರು. ಹೌದು, ಹಾವೇರಿ. ನಿಮ್ಮ ಕಾರ್ಯಕ್ಷೇತ್ರ ಎಲ್ಲ ಹಾವೇರಿನೇ? ಇಲ್ಲ ಸರ್, ನಾನು ಓದಿದ್ದು ಬೆಂಗಳೂರಲ್ಲಿ, ನನ್ನ ತಂದೆ ಊರು ಹಾವೇರಿ. ಹೌದು, ನಾನು ಹುಟ್ಟಿ ಬೆಳೆದೆಲ್ಲ ಬೆಂಗಳೂರಲ್ಲಿ, ಮದುವೆ ಆದ ನಂತರ ಮಂಗಳೂರಿಗೆ ಶಿಫ್ಟ್ ಆದಂತ. ಅಂದ್ರೆ ಈಗ ತಾವು ವಕೀಲರಾಗಿ ಇಲ್ಲೇ ಸೇವೆ ಮಾಡ್ತಾ ಇದ್ರಿ? ಹೌದು, ಮಂಗಳೂರಲ್ಲಿ. ಮಂಗಳೂರು? ಹೌದು. ಓಕೆ, ಹಾಗಾಗಿ ನಿಮ್ಗೆ ಈ ಮಂಗಳೂರು ಜನರಿಗೆ ಏನಾದ್ರು ಮಾಡ್ಬೇಕಂತ? ಹೌದು ಸರ್. ಈಗ ಎಷ್ಟು ವರ್ಷ ಆಯ್ತು ತಾವು ಇಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾ ಇರುವಂತದ್ದು? 12 ವರ್ಷ ಆಯ್ತು, 2010 ನಾನು ಇಲ್ಲೇ ಇದ್ದೇನೆ. ಓಕೆ, ಈಗ ತಂದೆಯ ನೆನಪಿನಲ್ಲಿ ಈ ಕಾರ್ಯಕ್ರಮ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಅವರು ನಮ್ಮನ್ನು ಬಿಟ್ಟು 2017 15 ಡಿಸೆಂಬರ್, ಇವತ್ತಿಗೆ 5 ವರ್ಷ ಆಗುವಂತದ್ದು. ಸೊ ಅವರ ನೆನಪಿನಲ್ಲಿ 2018 ನಾನು ಪ್ರೋಗ್ರಾಮ್ಸ್ ಮಾಡ್ತಾನೆ ಇದ್ದೇನೆ. 2018 ನಾವು ಒಂದು ಪ್ರೋಗ್ರಾಮ್ ಏನ್ ಮಾಡಿದ್ವಿ ಅಂದ್ರೆ, ಬೇರೆ ಬೇರೆ ಸ್ಕೂಲ್ಗಳಿಗೆ ಹೋಗಿ ಹಿರಿಯ ನಾಗರಿಕರ ಬಗ್ಗೆ ಒಂದು ಲೇಖನಗಳನ್ನ ಬರೀರಿ ಅಂತ ಹೇಳಿದ್ವಿ. ಹಾಗೆ ಅವರಿಗೆ ಮಕ್ಕಳು ಅವರ ಕಣ್ಣಲ್ಲಿ ಹಿರಿಯ ನಾಗರಿಕರಿಗೆ ಆಗಿರುವಂತಹ ದೌರ್ಜನ್ಯಗಳ ಬಗ್ಗೆ ಕಥೆಗಳು ಬರೆದಿದ್ದಾರೆ, ನಾವು ಅದನ್ನ ಬುಕ್ ಆಗಿ ಪಬ್ಲಿಷ್ ಮಾಡಿದೀವಿ. ಸೊ ಈ ಬುಕ್ ನಮ್ಗೆ ನಮ್ದು ಎಕ್ಸಿಬಿಷನ್ ಅಲ್ಲಿ ಲಭ್ಯ ಇರುತ್ತೆ. ಸೊ ಮಕ್ಕಳೇ ಬರೆದಿರುವಂತಹ ಪುಸ್ತಕ ಇದು. ಅವರು ಅದರಲ್ಲಿ ಎಷ್ಟು ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂದ್ರೆ, ಯಾಕೆಂದ್ರೆ ಈಗ ಪ್ರತಿಯೊಂದು ಮಕ್ಕಳು ಮನೆಯಲ್ಲಿ ಆಗುವಂತದನ್ನೇ ನೋಡ್ತಾರಲ್ವಾ, ಸೊ ಅವರು ಅದನ್ನ ಎಷ್ಟು ತುಂಬಾ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ ಸರ್. ಆ ಬುಕ್ ಅಲ್ಲಿ ಪ್ರತಿಯೊಬ್ಬರು ಅವ್ರ ಮಕ್ಕಳೇ ಬರೆದಿರುವಂತಹ ಕಥೆಗಳು. ಇದನ್ನ ಎಡಿಟ್ ಮಾಡಿರೋರು ಟೀಚರ್ ಕಲಾವತಿ ಅಂತ ಹೇಳಿ, ಸುರತ್ಕಲ್ನವರು. ಸೊ ಈ ಬುಕ್ ಅಲ್ಲಿ ಅದೇ ನಾವು ಫಸ್ಟ್ 2018 ಇದನ್ನ ಮಾಡಿದ್ವಿ. 19 ನಾವು ಅಂದ್ರೆ ಅದರಲ್ಲಿ ಮಕ್ಕಳು ಹೆಚ್ಚಾಗಿ ಅವರ ಅಜ್ಜ ಅಜ್ಜನ ಅಜ್ಜ ಅಜ್ಜಿ ನೆನಪು ಆತರದೆಲ್ಲ ಬರ್ತಿದ್ದಾರೆ. ನೆನಪು ಅಷ್ಟೇ ಅಲ್ಲದೆ ಅವ್ರ ಮೇಲೆ ಅಂದ್ರೆ ಅವರ ಯೋಚನೆಯ ಶಕ್ತಿಯಲ್ಲಿ ಏನು ದೌರ್ಜನ್ಯಗಳು ಹಿರಿಯ ನಾಗರಿಕರ ಮೇಲೆ ಆಗಬಹುದು ಅದನ್ನ ಇಮ್ಯಾಜಿನೇಷನ್ ಮಾಡಿ ಅವರು ಸ್ಟೋರಿಗಳನ್ನ ಬರೆದಿದ್ದಾರೆ ಸರ್. ತುಂಬಾ ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ. ಅಂಡ್ ಅದೆಲ್ಲ ಅವರೇ ರಿಯಲ್ ಆಗಿ ಬರೆದಿರುವಂತಹ ಸ್ಟೋರಿಗಳು. ಈಗ 9th ಮಕ್ಕಳು ಬರೆದಿದ್ದಾರೆ, 10th ಮಕ್ಕಳು ಬರೆದಿದ್ದಾರೆ, 8th ಮಕ್ಕಳು ಬರೆದಿದ್ದಾರೆ. ತುಂಬಾ ಸುಂದರವಾಗಿ ಬರೆದಿದ್ದಾರೆ. ನಾವು ಅದನ್ನ ಅಲ್ಲಿಗೆ ಬಿಡಬಾರ್ದು ಅಂತ ಹೇಳಿ ಅದನ್ನ ಪಬ್ಲಿಷ್ ಕೂಡ ಮಾಡಿದ್ದೇವೆ. ಬುಕ್ ಆಗಿ ಪಬ್ಲಿಷ್ ಮಾಡಿ ಈಗ ನಮ್ದು ನಾಡಿದ್ದು ಎಕ್ಸಿಬಿಷನ್ ಅಲ್ಲಿ ಕೂಡ ಆ ಬುಕ್ ಅನ್ನ ಇಡ್ತಾ ಇದ್ದೇವೆ. ಅದೇ ಇದು ನಾವು 2018 ಮಾಡಿದಂಥದ್ದು. 2019 ನಾವು ಫ್ರೀ ಆಗಿ ಡಿಸ್ಪ್ಯೂಟ್ ರೆಸಲ್ಯೂಷನ್ ಫೋರಂ ಮುಖಾಂತರ ಒಂದು ದಿನದ ಕಂಪ್ಲೀಟ್ ಆಗಿ ಫ್ರೀ ಆಗಿ ಆನ್ ಸ್ಪಾಟ್ ಬಂದು ಅವರದ್ದು
ಯಾವ್ದಾದ್ರು ವ್ಯಾಜ್ಯಗಳಿದ್ರೆ ಮೀಡಿಯೇಷನ್ ಮುಖಾಂತರ ರಿಸಾಲ್ವ್ ಮಾಡಬಹುದು ಅನ್ನುವಂತ ಒಂದು ಡ್ರೈವ್ ಮಾಡಿದ್ವಿ. ಅದು ಸುರತ್ಕಲ್ಲಲ್ಲಿ ಆಗಿದ್ದು. ಹೆಚ್ಚಾಗಿ ನಾವು ಆಗ ಪ್ರಚಾರ ಅಂತ ಹೇಳಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಆ ಟೈಮಲ್ಲಿ, ಬಟ್ ಅದನ್ನ ಮಾಡಿದ್ವಿ. 2020-21 ನಾವು 2020 ಮತ್ತು 2021 ಆದಷ್ಟು ಆನ್ಲೈನ್ ಮುಖಾಂತರವೇ ಮಾಡ್ತಾ ಇದ್ವಿ. ನಾನು ಆನ್ಲೈನ್ ಮುಖಾಂತರ ಈ ನಾವೇನ್ ಮಾಡ್ತೇವೆ ನಮ್ಮ ಕಾರ್ಯಕ್ರಮಗಳು, ಇದನ್ನ ಹಲವಾರು ಲಾ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಿಗೆ ನಾನು ಉಚಿತವಾಗಿ ಹೇಳ್ಕೊಟ್ಟಿದ್ದೀನಿ. ಅಂದ್ರೆ ಮೀಡಿಯೇಷನ್ ಅಂದ್ರೆ ಏನು, ಮೀಡಿಯೇಷನ್ ಪ್ರೋಸೆಸ್ ಹೇಗೆ ಆಗತ್ತೆ, ಇದು ಹೇಗೆ ಮಾಡಬಹುದು, ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿ ಅವರಿಗೆ ಒಂದು ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಅದು ಹೆಚ್ಚಾಗಿ ಪ್ರಾಕ್ಟಿಕಲಿ ಹೇಗಾಗತ್ತೆ ಅಂತ ಹೇಳಿ ನಾನು ಅವರಿಗೆ ಉಚಿತವಾಗಿ ಹೇಳಿದ್ದೇನೆ ಸರ್. ಒಂದು ದಿವಸಕ್ಕೆ ನಾವು ಲಿಮಿಟ್ ಮಾಡಲಿಲ್ಲ. 2020-21 ಹಲವಾರು ಸ್ಟೂಡೆಂಟ್ಸಿಗೆ, ಲಾ ಸ್ಟೂಡೆಂಟ್ಸಿಗೆ ನಾನು ಫ್ರೀಯಾಗಿ ಇದರ ಬಗ್ಗೆ ಟ್ರೈನಿಂಗ್ಸ್ ಅನ್ನು ಕೊಟ್ಟಿದ್ದೇನೆ. 2021 ನಾವು ಈ ಪ್ರೋಗ್ರಾಮ್ ಮಾಡಬೇಕು, ಮಹಿಳಾ ಉದ್ಯಮಿಗಳಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ, ಲೀಗಲ್ ಕಂಪ್ಲೈಯನ್ಸಸ್ ಇದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಒಬ್ರು ಮುಂದೆ ಬರುವಾಗ ಇದು ಹೇಗೆ ಮಾಡಬೇಕು, ರಿಜಿಸ್ಟ್ರೇಷನ್ ಎಲ್ಲಿ ಮಾಡಬೇಕು, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ನಾನು ಏನ್ ಮಾಡಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಸೊ ಈ ಎಲ್ಲಾ ಕನ್ಫ್ಯೂಷನ್ ಅನ್ನ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಏನಿದೆ ಅಥವಾ ಟ್ರೈನಿಂಗ್ ಏನಿದೆ, ಅವತ್ತಿನ ದಿವಸ ಅಕ್ಷತಾ ಆದರ್ಶ ಅವರು ವಕೀಲರು ಅವರು ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ ಅವರಿಗೆಲ್ಲ. ಸೊ ಬಹುಶಃ ಜನರಿಗೆ, ಯಾರಿಗಾದರೂ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ನನ್ನ ಪ್ರಕಾರ ಇದೊಂದು ಬಹಳ ಮುಖ್ಯ ಅಂಶವನ್ನು ಹೇಳಿದ್ದಾರೆ. ಯಾಕಂದರೆ ನೀವೇ ಒಂದೊಂದು ಕಡೆ ಹೋಗಿ ಒಬ್ಬರು ಲೀಗಲ್ ಅಡ್ವೈಸನ್ನು ಪಡ್ಕೊಂಡು ಹೋಗೋದಾದರೆ ಒಂದಷ್ಟು ಫೀಸಸ್ಗಳನ್ನೆಲ್ಲ ಕೊಡಬೇಕಾಗುತ್ತೆ. ಬಟ್ ಇದು ಉಚಿತವಾಗಿ ನಿಮಗೆ ಯಾವ ಥರದ ಉದ್ಯಮ ಮಾಡಬಹುದು ಮತ್ತು ಅದಕ್ಕೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಏನು, ಲೋನ್ ಫೆಸಿಲಿಟಿಗಳು ಏನು, ಅಥವಾ ಅಲ್ಲಿರ್ತಕ್ಕಂತಹ ಲೀಗಲ್ ಆಸ್ಪೆಕ್ಟ್ಸ್ಗಳು ಏನು, ಅಂದರೆ ಯಾವುದೆಲ್ಲ ನಿಮಗೆ ಡಾಕ್ಯುಮೆಂಟೇಷನ್ ಇರ್ಬೋದು, ಅಥವಾ ಇತ್ತೀಚಿನ ಏನು GST ಹಿಡಿದು ಎಲ್ಲ ಇದರ ಬಗ್ಗೆ ಒಂದಷ್ಟು ಮಾಹಿತಿ, ಮತ್ತು ಯಾವುದನ್ನು ಮಾಡಬಹುದು ಇದರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ. ಮತ್ತು ನಾವು ಯಾವಾಗಲೂ ಹೇಳ್ತೇವೆ, ಗುಂಪಲ್ಲಿ ಸೇರಿದಾಗ ಐಡಿಯಾಸ್ಗಳು ಹೆಚ್ಚು ಶೇರ್ ಆಗುತ್ತೆ, ಮತ್ತು ಅಲ್ಲಿ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡಾಗ ಒಂದಷ್ಟು ಹೊಸ ಐಡಿಯಾಸ್ಗಳು ಚಿಂತನೆಗಳು ಹುಟ್ಟುತ್ತೆ ಅಂತೇಳಿ. ಹಾಗಾಗಿ ಮಂಗಳೂರಿನ ಜನರಿಗೆ, ಮಹಿಳೆಯರಿಗೆ ಅದರಲ್ಲೂ ಕೂಡ ಇದೊಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ, ತಾವು ಭಾಗಿಯಾಗಬಹುದು. ಅದರ ಜೊತೆಗೆ ಒಂದು ಕೇವಲ ನೀವು ಒಬ್ಬರೇ ಹೋಗುವಂಥದ್ದಲ್ಲ, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋದರೆ ಅವರಿಗೆ ಅವರಲ್ಲಿರ್ತಕ್ಕಂತಹ ಟ್ಯಾಲೆಂಟ್ಗಳನ್ನು ತೋರಿಸೋದಕ್ಕೆ ವೇದಿಕೆ ಇದೆ, ಅಥವಾ ನೀವೇನಾದರೂ ಪ್ರೊಡಕ್ಟ್ ಮಾಡ್ತಾ ಇದ್ದೀರಂತ ಹೇಳಿದರೆ ಅದನ್ನು ತೋರಿಸೋದಕ್ಕೆ ಒಂದು ಅವಕಾಶ ಇದೆ, ಎಂಟರ್ಟೈನ್ಮೆಂಟ್ ಇದೆ. ಈ ಥರದ ಒಂದು ರೀತಿಯಲ್ಲಿ ಒಂದು ವಿಭಿನ್ನವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಎಸ್, ಇನ್ನು ನಾಡಿದ್ದು ಕಾರ್ಯಕ್ರಮದಲ್ಲಿ ನೀವು 4 ಸಾಧಕರಿಗೆ, ಮಹಿಳಾ ಸಾಧಕರಿಗೆ, ವಿವಿಧ ಕ್ಷೇತ್ರದವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀರ. ಒಂದು ದಿವ್ಯಾ ಡಿಸೋಜಾ, ನಫೀಜಾ, ಯಶೋಮತಿ, ಹರಿಣ ರಾವ್ ಅಂತೇಳಿ, ಅದರ ಬಗ್ಗೆ ಮಾತಾಡೋಣ. ಈಗ ನಮ್ಮ ಉಷಾ ಅವರು ಲೈನ್ ಅಲ್ಲಿ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ಎಸ್ ಮೇಡಮ್, ಮಾತಾಡಿ. ನಾನು ಮಂಗಳೂರಿನಿಂದ, ಪಾಂಡೇಶ್ವರದಿಂದ. ಓಕೆ, ಹೇಳಿ ಮೇಡಮ್. ಅವರಿಗೆ ಒಂದು ಪ್ರಶ್ನೆ ಏನಂದ್ರೆ, ನಾವು ಚಿಕ್ಕ ಮಕ್ಕಳು ಒಂದು ತಗೊಂಡು ಪುಸ್ತಕ ಬರೆದಿದ್ದಾರೆ ಹಿರಿಯ ನಾಗರಿಕರ ಬಗ್ಗೆ ಅಥವಾ ಅಜ್ಜಿಗಳ ಬಗ್ಗೆ ಅಂತ, ಆ ಪುಸ್ತಕ ತಮ್ಮ ಸ್ಟಾಲಲ್ಲಿ ಬಿಟ್ಟು ಹೊರಗೆ ಎಲ್ಲಿಯಾದ್ರೂ ಸಿಗ್ತದ ಮೇಡಮ್? ಖಂಡಿತ, ನಿಮ್ಮ ಅಡ್ರೆಸ್ ಅನ್ನ ಹೇಳಿದ್ರೆ ನಾವು ಕಳಿಸಿ ಕೊಡ್ತೇವೆ ಅಮ್ಮ. ನಮ್ಗೆ ಓದ್ಬೇಕು, ಅದು ಜನಗಳಿಗೆ ಮುಟ್ಬೇಕು ಅಂತ ಇದೆ. ನಿಮ್ಮದು ಡೀಟೇಲ್ಸ್ ಅನ್ನ ಕೊಟ್ರೆ ನಾವು ನೆಕ್ಸ್ಟ್ ಹೇಳುವಂತಹ ನಂಬರ್ಗೆ ನೀವು ಕಾಲ್ ಮಾಡಿದ್ರು ಕೂಡ ನಿಮ್ಗೆ ನಾವು ಆ ಬುಕ್ ಅನ್ನ. ಮೇಡಮ್, ನಾನ್ ನಿಮಗೊಂದು ನಂಬರ್ ಹೇಳ್ತೇನೆ, ಅದನ್ನ ನೋಟ್ ಮಾಡ್ತೀರಾ? ಇನ್ನೊಮ್ಮೆ ಹೇಳ್ತೀನಿ ನೋಡಿ, 63 64 39 97 39. ಈ ನಂಬರ್ಗೆ ನೀವು ಕಾಲ್ ಮಾಡಿ, ನಿಮ್ಗೆ ಆ ಪುಸ್ತಕ ಕಳುಹಿಸಿಕೊಡೋ ವ್ಯವಸ್ಥೆ ಮಾಡ್ತಾರೆ. ಎಸ್, ಈಗ ಜಯಶ್ರೀ ಮೇಡಮ್, 4 ಸಾಧಕರಿಗೆ ಸನ್ಮಾನ ಕೂಡ ಇರುತ್ತೆ ಆ ಕಾರ್ಯಕ್ರಮದಲ್ಲಿ. ಸೊ ಯಾರೆಲ್ಲ ಸಾಧಕರು ಮತ್ತು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್. ಎಸ್ ಸರ್, ಮೊದಲನೇದಾಗಿ ನಾವು ಹರಿಣ ಅಂತ ಮೇಡಮ್ ಇದ್ದಾರೆ, ಇವರು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನರ್. ಇವರು ಬೇರೆ ಬೇರೆ ರೀತಿಯಾದಂತ ಅವರು ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಬ್ಯಾಗ್ಸ್ ಮಾಡೋದಿರ್ಬೋದು, ಜ್ಯುವೆಲ್ರಿ ಮಾಡೋದಿರ್ಬೋದು,
ಹೂವನ್ನ ಹೆಣಿಯೋದಿರ್ಬೋದು, ಈ ರೀತಿಯಾದಂತ ಬೇರೆ ಬೇರೆ ಸ್ಕಿಲ್ಸ್ ಅನ್ನ ಮಹಿಳೆಯರಿಗೆ ಟ್ರೈನ್ ಮಾಡಿದ್ದಾರೆ. ಈಗ ಅಂತಲ್ಲ, ಅವ್ರು ಆಲ್ಮೋಸ್ಟ್ 2 decades ಇಂದ ಅವ್ರು ಮಾಡ್ತಾ ಬಂದಿದ್ದಾರೆ. ಅವ್ರ ಹತ್ರ ಟ್ರೈನ್ ಆದವರು ಈಗ ಅವರವರು ಸ್ವಾವಲಂಬಿಯಾಗಿ ಅವರೇ ಒಂದು ಬ್ರ್ಯಾಂಡ್ ಮಾಡಿರೋರು ಇದ್ದಾರಂತೆ. ಅದೇ ರೀತಿಯಾಗಿ ಅವರು ಆ ಉದ್ಯಮನ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಾವು ಇವರನ್ನ ಯಾಕೆ ಐಡೆಂಟಿಫೈ ಮಾಡಿದ್ದೇವೆ ಅಂತ ಹೇಳಿದ್ರೆ, ಮಹಿಳಾ ಉದ್ಯಮಿಗಳನ್ನ ಹುಟ್ಟು ಹಾಕೋದು ತುಂಬಾ ಕಷ್ಟ. ಅವರಿಗೊಂದು ಪ್ರೋತ್ಸಾಹ ಕೊಟ್ಟು ಹಲವಾರು ಮಹಿಳಾ ಉದ್ಯಮಿಗಳನ್ನ ಅವರು ಹುಟ್ಟು ಹಾಕಿದ್ದಾರೆ. ಹಾಗಾಗಿ ಅವರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. 20 ವರ್ಷಗಳಿಂದ ಟ್ರೈನಿಂಗ್ ಕೊಟ್ಟು ಹಲವಾರು ಮಹಿಳೆಯರನ್ನ ಉದ್ಯಮಿಗಳನ್ನಾಗಿ ಮಾಡಿದ ಹರಿಣಾ ಅವರಿಗೆ ಒಂದು, ಹರಿಣಾ ರಾವ್ ಅವರಿಗೊಂದು ಸನ್ಮಾನ ಇರುತ್ತೆ. ಓಕೆ, ಇದೇ ರೀತಿಯಾದ ನೆಕ್ಸ್ಟ್ ದಿವ್ಯಾ ಡಿಸೋಜಾ ಅಂತ ಇದ್ದಾರೆ, ಇವರಿಗೆ ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಇವರು ಬಿಸ್ನೆಸ್ ಕೋಚ್ ಅಂದ್ರೆ, ನಮಗೆ ಬಿಸ್ನೆಸ್ ಮಾಡುವಾಗ ನಮ್ಮ ಗೆಸ್ಚರ್ಸ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ನಾವು ಹೇಗೆ ಮಾತಾಡಬೇಕು ನಮ್ಮ ಕಸ್ಟಮರ್ಸ್ ಒಟ್ಟಿಗೆ, ನಮ್ಮ ಲಿಮಿಟ್ಸ್ ಏನು, ಈ ರೀತಿಯಾದಂತಹ ಸ್ಕಿಲ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರು ತುಂಬಾ ಜನ ವಿಮೆನ್ ಆಂಟರ್ಪ್ರಿನರ್ಸ್ಗೆ ಈ ಬಗ್ಗೆ ಟ್ರೈನಿಂಗ್ ಮಾಡ್ತಾ ಆಲ್ಮೋಸ್ಟ್ ಅವರು ಕೂಡ 20-25 years ಇಂದ ಇದನ್ನ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಅವರು ತುಂಬಾ ಜನ ವಿಮೆನ್ ಆಂಟರ್ಪ್ರಿನರ್ಸ್ ಅನ್ನ ಟ್ರೈನಿಂಗ್ ಕೊಟ್ಟಿದ್ದಾರೆ, ಹಾಗೆ ಅದು ಅವರು ಕೂಡ ಎನ್ಕರೇಜ್ ಮಾಡಿದ್ದಾರೆ, ಹುಟ್ಟು ಹಾಕಿದ್ದಾರೆ ಕೂಡ ಇವರು ಕೂಡ. ಸೊ ಅವರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಇದೇ ರೀತಿಯಾಗಿ ಯಶೋಮತಿ ಅಂತ, ಇವರು ಕರಾವಳಿ ಸ್ಪೋರ್ಟ್ಸ್ ಏನಿದೆ ಸುರತ್ಕಲ್ಲಲ್ಲಿ, ಇದರದು ಓನರ್ ಆಗಿದ್ದಾರೆ. ಮತ್ತೆ ಅವರು ಸುರತ್ಕಲ್ ರೋಟ್ರಿದು ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ ಈ ಸಲಿದು. ಅವರು ಕೂಡ ಇದೇ ರೀತಿಯ ತುಂಬಾ ಮಹಿಳೆಯರಿಗೆ ಎನ್ಕರೇಜ್ಮೆಂಟ್ ಕೊಟ್ಟು ಅವರೇ ಅವರು ಸ್ವಾವಲಂಬಿಗಳಾಗಿ ನಿಲ್ಲಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವರನ್ನ ಕೂಡ ಗುರುತಿಸಿ ಸನ್ಮಾನ ಮಾಡ್ತಾ ಇದ್ದೇವೆ. ಇನ್ನು ನಾಲ್ಕನೇದಾಗಿ ಹೇಳುವುದಾದ್ರೆ, ನಫೀಸಾ ಫಾರೂಕ್ ಅವರು ಏನಿದ್ದಾರೆ, ಅವರು ಅರ್ತಿ ಬೈ ಎಲೆನ್ಸಾ ಅನ್ನೋ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿ ಮಂಗಳೂರಿಂದ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿ ಇದು ಆಲ್ ಓವರ್ ಕಂಟ್ರಿ ಇರ್ಬೋದು, ಆಲ್ ಓವರ್ ವರ್ಲ್ಡ್ ಔಟ್ಸೈಡ್ ದ ಕಂಟ್ರಿ ಇರ್ಬೋದು, ಒಂದು ಬ್ರ್ಯಾಂಡ್ ಅನ್ನ ಹುಟ್ಟು ಹಾಕಿ ನಮ್ಮವರು ಕೂಡ ಇದನ್ನ ಮಾಡಬಹುದು ಅಂತ ಸಾಧನೆ ಮಾಡಿ ತೋರಿಸಿದ್ದಾರೆ. ಅದು ಪರ್ಟಿಕ್ಯುಲರ್ ಯಾವುದರ ಬಗ್ಗೆ ಇರುವ ಪ್ರಾಡಕ್ಟ್? ಇದು ಬ್ಯೂಟಿ ಪ್ರಾಡಕ್ಟ್ಸ್ ಸರ್, ಅವರ ಬ್ರ್ಯಾಂಡ್ ನೇಮ್ ಅರ್ತಿ ಬೈ ಎಲೆನ್ಸಾ ಅಂತ ಹೇಳಿ. ಇದನ್ನ ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಬಂದಿದ್ದಾರೆ, ಇದು ತುಂಬಾ ಇನ್ಸ್ಪೈರಿಂಗ್ ಆಗಿ ಕೂಡ ಇದೆ. ಶೀಸ್ ಅ ಯಂಗ್ ಗರ್ಲ್, ಇದನ್ನ ಅವ್ರು ಮಾಡುವಾಗ ನಮಗೆ ನೋಡ್ಲಿಕ್ಕೆ ಖುಷಿ ಆಗತ್ತೆ. ಸೊ ಅವರಿಗೆ ಒಂದು ಎನ್ಕರೇಜ್ಮೆಂಟ್, ಮತ್ತೆ ನಮಗೆ ಅವರು ಇದಷ್ಟೇ ಅಲ್ಲದೆ ಅವರು ಸೊಸೈಟಿಗೆ ಗಿವ್ ಬ್ಯಾಕ್ ಟು ಸೊಸೈಟಿ ಅಂತ ಹೇಳಿ ತುಂಬಾ ಪ್ರೋಗ್ರಾಮ್ಸ್ ನ ಮಾಡ್ತಾ ಇದ್ದಾರೆ. ಈಗ ಬೇರೆ ಬೇರೆ ಮಕ್ಕಳಿಗೆ ಹೋಗಿ ಬ್ಯೂಟಿ ಪ್ರಾಡಕ್ಟ್ಸ್ ನ ಫ್ರೀಯಾಗಿ ಕೊಡೋದಿರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಟ್ರೈನಿಂಗ್ ಕೊಡೋದಿರ್ಬೋದು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಸ್ಪೆಷಲಿ ಟೀನೇಜ್ ಗರ್ಲ್ಸ್ಗೆ. ಅದು ಕೂಡ ಅವರು ಮಾಡ್ತಾ ಬಂದಿದ್ದಾರೆ, ಅದು ಅದನ್ನ ಗುರುತಿಸಿ ನಾವು ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ಸರ್. ಓಕೆ ಓಕೆ, ಸೊ ಇದು ಯಾವಾಗ 17th ಇರುತ್ತಾ 18th ಇರುತ್ತಾ? 17th ಬೆಳಿಗ್ಗೆ ಇರುತ್ತೆ ನಮ್ದು ಸ್ಟೇಜ್ ಪ್ರೋಗ್ರಾಮ್, ಸಭಾ ಕಾರ್ಯಕ್ರಮದಲ್ಲಿ ಇರುತ್ತೆ. ಸೊ ಆ ನಂತರ ಯಾವುದು ಈ ಸಭಾ ಕಾರ್ಯಕ್ರಮ ಅನ್ನೋದು ಇರೋದಿಲ್ಲ, ಸೊ ಬೆಳಿಗ್ಗೆ ಮಾತ್ರ ಒಂದು ದಿವಸ? ಹೌದು ಹೌದು ಸರ್. ಆನಂತರ ಎಲ್ಲ ಇದೇ ತರ ಎಕ್ಸಿಬಿಷನ್ಸ್ ಇರುತ್ತೆ. ಹೌದು, ಬೇರೆ ಬೇರೆ ನಾವು ಆಕ್ಟಿವಿಟೀಸ್ ಅನ್ನ ಯಾರೆಲ್ಲ ಎಕ್ಸಿಬಿಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅವರಿಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಅನ್ನ ಕಂಡಕ್ಟ್ ಮಾಡ್ತೇವೆ, ಮಕ್ಕಳಿಗೆ ಇರುತ್ತೆ. ಅದೇ ರೀತಿಯಾಗಿ ಎಲ್ಲರಿಗೂ ಫುಡ್ ಸ್ಟಾಲ್ಸ್ ಕೂಡ ಇದೆ. ಫುಡ್ ಸ್ಟಾಲ್ಸ್ ಅನ್ನು ಕೂಡ ಎಲ್ಲರೂ ಮಹಿಳೆಯರೇ ರನ್ ಮಾಡ್ತಾ ಇರುವಂತದ್ದು, ಬೇಕರಿ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ ಒಬ್ರು, ಅವರು ಕೂಡ ಲೇಡಿ ವಿಮೆನ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಕುಕೀಸ್ ಇರುತ್ತೆ, ಆ ತರ ಬೇರೆ ಬೇರೆ ಮಕ್ಕಳಿಗೆ ಉಪಯೋಗ ಆಗುವಂತಹ ಬೇಕರಿ ಪ್ರಾಡಕ್ಟ್ಸ್ ಇದೆ. ಅದೇ ರೀತಿಯಾಗಿ ಮೋಮೋಸ್ ಇರ್ಬೋದು, ಈ ರೀತಿಯಾದಂತ ಬೇರೆ ಬೇರೆ ಫುಡ್ ಐಟಮ್ಸ್ ಕೂಡ ಮಾಡ್ತಾ ಇದ್ದಾರೆ, ಇದೆಲ್ಲ ಮಹಿಳೆಯರೇ ಮಾಡ್ತಾ ಇರುವಂತದ್ದು. ಓಕೆ ಓಕೆ, ಈಗ ಸವಿತಾ ಅವರೇ, ಉಡುಪಿ ದಕ್ಷಿಣ ಕನ್ನಡ ಎರಡು ಜಿಲ್ಲೆಯವರು ಭಾಗಿಯಾಗ್ತಾ ಇದ್ದಾರೆ. ಈಗ ರಿಜಿಸ್ಟ್ರೇಷನ್ ಆದ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಎಷ್ಟು ಜನ ಭಾಗಿಯಾಗುವ ನಿರೀಕ್ಷೆ ಇದೆ ಅಂತ ಹೇಳಿ, ಮತ್ತೆ ಈಗ ಇವತ್ತು ಪ್ರೋಗ್ರಾಮ್ ನೋಡಿ ಬರ್ಬೇಕಂತಿದ್ದವರಿಗೆ ಏನಾದರೂ ಪ್ರಿಪರೇಷನ್ ಅಥವಾ ಏನಾದರೂ ರಿಜಿಸ್ಟ್ರೇಷನ್ ಈ ತರದ ಒಂದಷ್ಟು ನಿಯಮಾವಳಿಗಳಿದೆನಾ ಅಂತ ಹೇಳಿ? ರಿಜಿಸ್ಟ್ರೇಷನ್ ನಿಯಮಾವಳಿ ಅಂದ್ರೆ ಅದ್ರದ್ದು ಮಿನಿಮಮ್ ಫೀಸ್ ಇರುತ್ತೆ ಸ್ಟಾಲ್ ಇದು, ಅದು ಅವರು ಕೊಡ್ಬೇಕು. ಅವರಿಗೆ ಯಾವಾಗ ಬೇಕಾದ್ರೂ ಅವ್ರು ಬರ್ಬೋದು. ಟೈಮಿಂಗ್ಸ್ ಇವಾಗ ಶಾಪಿಂಗ್ ಎಲ್ಲ ಮಾಡೋರು ಇದ್ರೆ ಅವರ ಕನ್ವಿನಿಯನ್ಸ್ ಟೈಮಿಂಗ್ ಅಂದ್ರೆ, ಇವಾಗ ಮಧ್ಯಾಹ್ನ ಕೆಲವರೆಲ್ಲ ಅದು ಸಾಟರ್ಡೇ ಸಂಡೇ ಆಗಿರೋ ಕಾರಣ ಸಾಯಂಕಾಲ ಬರ್ಬೋದು. 9:00 ರಾತ್ರಿವರೆಗೆ ನಮ್ಮ ಪ್ರೋಗ್ರಾಮ್ ಇದೆ. ಬೆಳಿಗ್ಗೆ 9:00 ಸ್ಟಾರ್ಟ್ ಆಗುತ್ತೆ. ಆದ್ರೆ ಬೆಳಿಗ್ಗೆ ಬರೋದಕ್ಕೆ ಕೆಲವರಿಗೆ ಕಷ್ಟ ಆಗುತ್ತೆ, ಒಂದು 12 ನಂತರ ಬರೋರು ಬರ್ಬೋದು. ಇಲ್ಲ ಬೆಳಿಗ್ಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬೆಳಿಗ್ಗೆ ಬರ್ಬೇಕು ಅಂತಿರೋರು 9 ನಂತರ ಯಾವಾಗ ಬೇಕಾದ್ರೂ ಅವ್ರು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ಒಂದಿಷ್ಟು ನಿರೀಕ್ಷೆ ಇದೆ, ನಮ್ಮ ಅಂದಾಜು ಮಿನಿಮಮ್ ಒಂದು 3,000 ವರೆಗೆ ಅಂದಾಜು ಇದೆ. ಈಗ ಪ್ರಾಕ್ಟಿಕಲ್ ಆಗಿ ಒಂದು ಕ್ವಶನ್ ಕೇಳೋದಾದ್ರೆ, ಈಗ ನಾನು ಒಂದು ಗಂಟೆಗೆ ಬಂದೆ, ಹಾಗೆ ಯಾವುದೋ ಒಂದು ಕಾರ್ಯಾಗಾರ ಆಗ್ತಾ ಇದೆ ಅಥವಾ ಏನಾದ್ರು ಒಂದು ಸೆಷನ್ ನಡೀತಾ ಇದೆ, ಸೊ ನನಗೆ ಅದಕ್ಕೆ ಹೋಗಿ ಜಾಯ್ನ್ ಆಗ್ಬೋದು, ನಂತರ ನನಗೆ ಬೇಡ ನಾನು ಬರ್ಬೋದು?
ಖಂಡಿತ ಅಂದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ರಾತ್ರಿ ತನಕ ನೀರ್ಬೇಕು ಈ ತರ ಕಂಡೀಷನ್ಸ್ ಏನಿರಲ್ಲ ಏನಿಲ್ಲ. ಈ ಕಾರ್ಯಾಗಾರ ಅನ್ನೋದನ್ನು ನಾವು ಇನ್ಫಾರ್ಮೇಶನ್ ರೀಚ್ ಮಾಡ್ಲಿಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಯಾಕಂದ್ರೆ ಇವಾಗ ಜಯಶ್ರೀ ಮೇಡಮ್ ಹೇಳಿದ ಹಾಗೆ ತುಂಬಾ ಜನ ಲೈಕ್ ಕಂಪನಿ ಐ ಮೀನ್ ಶಾಪ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಏನ್ ಮಾಡ್ಬೇಕು, ಅಲ್ಲಿ ಏನೆಲ್ಲ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದು ತುಂಬಾ ಜನಕ್ಕೆ ಅದರ ನಾಲೆಜ್ ಇಲ್ಲ. ಅಂತ ಜನಗಳಿಗೆ ಅಂದ್ರೆ ರೀಚ್ ಆಗ್ಲಿಕ್ಕೋಸ್ಕರ ಈ ಕಾರ್ಯಾಗಾರ. ಸೊ ಅದು ಅಲ್ಲದೆ ಇನ್ನು ಯಾರಾದ್ರೂ ಹೊಸದಾಗಿ ಏನಾದ್ರೂ ಅವರು ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ರೆ ಅವರು ಅಲ್ಲಿ ಇನ್ಫಾರ್ಮೇಶನ್ ಪಡ್ಕೋಬಹುದು. ಇವಾಗ MSME ಇರ್ಬೋದು ಅಥವಾ ಸೈಬರ್ ಕ್ರೈಮ್ ಇಂದ ಇರ್ಬೋದು. ಅದಲ್ಲದೆ ಇವಾಗ ನಾವು ಆಲ್ರೆಡಿ ಹೇಳ್ದಂಗೆ ಮ್ಯಾಮ್ ಜಯಶ್ರೀ ಮ್ಯಾಮ್ ಹೇಳ್ದಂಗೆ ಸನ್ಮಾನ ಮಾಡ್ತಾ ಇದೀವಿ. ಸೊ ಅಂತ ಆಲ್ರೆಡಿ 4 ಮಹಿಳಾ ಸಾಧಕರು ಇದ್ದಾರೆ, ಅವ್ರಗಳ ಹತ್ರ ಭೇಟಿ ಆಗ್ಬಿಟ್ಟು ಅವ್ರೊಂದು ಅನುಭವನ ಕೇಳ್ಬೋದು. ಆ ಟೈಮಲ್ಲಿ ಬಂದ್ರೆ ಅವ್ರಿಗೊಂದು ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬಹುದು ಆ ಪರ್ಟಿಕ್ಯುಲರ್ ಟೈಮ್ ಬಂದ್ರೆ. ಯಾಕಂದ್ರೆ ಬೇರೆ ಟೈಮಲ್ಲಿ ಅಂದ್ರೆ ನಾವು ಶಾಪ್ನವ್ರಿಗೆ ಇಂಪಾರ್ಟೆನ್ಸ್ ಕೊಡ್ಲೇಬೇಕು. ಯಾಕಂದ್ರೆ ಅವರು ಕೂಡ ವ್ಯಾಪಾರ ಮಾಡ್ಲಿಕ್ಕೆ ಬಂದಿದ್ದಾರೆ, ನಾವು ಅವ್ರಿಗೊಂದು ಅವಕಾಶ ಮಾಡ್ತಾ ಇರೋದು ಅವರ ವ್ಯಾಪಾರಕ್ಕಾಗಿ. ಸೊ ಅದಕ್ಕೋಸ್ಕರ ನಾವು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಬರೀ ಈ ಪ್ರೋಗ್ರಾಮ್ ನ ಹಮ್ಮಿಕೊಂಡಿದ್ವಿ. ಬೇರೆ ಟೈಮಲ್ಲಿ ಶಾಪ್ನವ್ರಿಗೆಲ್ಲ ಯಾವುದೇ ರೀತಿ ತೊಂದರೆ ಆಗದಂಗೆ ಅವರ ವ್ಯಾಪಾರಕ್ಕೆ ಏನ್ ಬೇಕು ಅದಕ್ಕೆ ನಮ್ಮ ಕಡೆಯಿಂದ ಸಹಕಾರ ನಡೀತಾ ಇರುತ್ತೆ. ಓಕೆ, ಈಗ ಜಸ್ಟ್ ಮೇಡಮ್ ತಾವು ವೃತ್ತಿಯಲ್ಲಿ ವಕೀಲರಾದ ಕಾರಣ ನಾನು ಕೇಳಬೇಕು, ಈ ತರ ಈಗ ಮಹಿಳಾ ದೌರ್ಜನ್ಯ ಈ ತರದ ಒಂದಷ್ಟು ವಿಚಾರಗಳು ಕೂಡ ಇರುತ್ತೆ, ಆದ್ರೆ ತಾವು ಅದನ್ನ ಹೊರತುಪಡಿಸಿ ಈಗ ಮಹಿಳೆಯರ ಸಬಲೀಕರಣ ಅಥವಾ ಅವರು ಕಾನೂನಾತ್ಮಕವಾಗಿ ಸೈಬರ್ ಕ್ರೈಮ್ ಗಳಲ್ಲಿ ಮೋಸ ಹೋಗದ ರೀತಿಯಲ್ಲಿ ಈ ತರದ ಟಾಪಿಕ್ ಗಳ ಬಗ್ಗೆ ತಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ಏನ್ ಕಾರಣ ಅಂತ ಹೇಳಿ ಸರ್? ಏನ್ ಕಾರಣ ಅಂತ ಹೇಳಿದ್ರೆ, ನಾನಾಗ್ಲೇ ಹೇಳಿದಾಗೆ ನಾವು ಪ್ರತಿಯೊಂದು ವರ್ಷ ಒಂದೊಂದು ಟಾಪಿಕ್ಗೆ ನಮ್ಮನ್ನ ಕಾನ್ಸೆಪ್ಟ್ ಅನ್ನ ನಮ್ಮನ್ನ ನಾವು ರಿಸ್ಟ್ರಿಕ್ಟ್ ಮಾಡ್ತೇವೆ. ಯಾಕಂದ್ರೆ ಪ್ರತಿಯೊಂದನ್ನು ಪ್ರತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲ ಮಾಡ್ಲಿಕ್ಕೆ ಹೋದ್ರೆ ಯಾವ್ದು ರೀಚ್ ಆಗುದಿಲ್ಲ. ಹಾಗಾಗಿ ನಾವು ಒಂದೊಂದು ವರ್ಷ ಒಂದೊಂದು ಟಾಪಿಕ್ ಅನ್ನ ತಗೊಂಡು ಈ ವರ್ಷ ಹೆಚ್ಚಾಗಿ ನಾವು ಮಾಡಿರುವಂತಹ ಕೆಲಸಗಳು ಮಹಿಳಾ ಉದ್ಯಮಿಗಳಿಗೆ ಸೀಮಿತವಾಗಿತ್ತು. ಮುಂದಿನ ವರ್ಷ ನಾವು ಬೇರೆ ಅಂದ್ರೆ ಈಗ ನಾವು ಯೂಶಲಿ ಜನವರಿಯಿಂದ ನಮ್ಮ ಪ್ರೋಗ್ರಾಮ್ಸ್ ಅನ್ನ ನಾವು ಡಿಸೈನ್ ಮಾಡಿ ಆ ರೀತಿಯಾದಂತ ಮಾಡ್ತಾ ಇದ್ದೀವಿ. ಸೊ ಈ ವರ್ಷಕ್ಕೆ ನಾವು ತಗೊಂಡಿದ್ದಂತದ್ದು ಮಹಿಳಾ ಉದ್ಯಮಿಗಳಿಗೆ, ಇದಕ್ಕೆ ಬೇಕಾಗಿರುವಂತಹ ಬೇರೆ ಬೇರೆ ಪ್ರೋಗ್ರಾಮ್ಸ್ ಅನ್ನ ನಾವು ಮಾಡ್ತಾ ಬಂದಿದ್ದೇವೆ. ಈಗ ಇದರಲ್ಲಿ ತಾವು ತುಂಬಾ ಸಮಯದಿಂದ ಗುರುತಿಸಿಕೊಂಡ ಕಾರಣ, ತೊಡಗಿಸಿಕೊಂಡ ಕಾರಣ, ನಿಮ್ಮ ಅನುಭವದ ಒಂದು ಮಾತು ನನಗೆ ಬೇಕು. ಈಗ ಇಲ್ಲಿ ತುಂಬಾ ಎಜುಕೇಟೆಡ್ ಗಳಿದ್ದಾರೆ, ಈಗ ಹೈಲಿ ಕ್ವಾಲಿಫೈಡ್ ಇದ್ದಾರೆ, ಬಟ್ ಇಲ್ಲಿನ ಮಹಿಳೆಯರ ಆಸಕ್ತಿ ಉದ್ಯೋಗದ ಕಡೆ ಹೆಚ್ಚಿದೆನಾ ಉದ್ಯಮದ ಕಡೆ ಹೆಚ್ಚಿದೆನಾ ಅಂತ ಹೇಳಿ. ಸರ್, ಉದ್ಯಮದ ಕಡೆ ಹೆಚ್ಚಾಗಿದೆ ಕರೋನಾದ ನಂತರ. ಅಂದ್ರೆ ಈ ಪ್ಯಾಂಡಮಿಕ್ ಏನಾಯ್ತು ಇದರ ನಂತರ ತುಂಬಾ ಹಲವಾರು ಜನ ಬೇರೆ ಬೇರೆ ತರದಂತಹ ಹೊಸ ಹೊಸ ಯೂನಿಕ್ ನೀವು ನೋಡಿರ್ಲಿಕ್ಕಿಲ್ಲ. ಇವತ್ ನಾನು ಹೇಳಿದಾಗೆ ನಮ್ಮ ಎಕ್ಸಿಬಿಷನ್ ಅಲ್ಲಿ ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಅವರ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಫೆದರ್ಸ್ ಅಲ್ಲಿ ಪೇಂಟಿಂಗ್ ಮಾಡ್ತಾರೆ ಅವರು. ನೀವು ಇಮ್ಯಾಜಿನ್ ಸಹ ಮಾಡ್ಲಿಕ್ಕೆ ಆಗುದಿಲ್ಲ ಅವರು ಅದನ್ನ ಫೆದರ್ ಇಂದ ಮಾಡಿದ್ದಾರೆ ಅಂತ. ಇವರು ನಮ್ಮ ಕೂಗಳತೆ ದೂರದಲ್ಲಿ ಸುರತ್ಕಲ್ನಲ್ಲಿ ಇರುವಂತವರು, ಅವರ ಪ್ರಾಡಕ್ಟ್ಸ್ ಆಲ್ ಓವರ್ ವರ್ಲ್ಡ್ ಹೋಗ್ತಾ ಇದೆ. ಆದ್ರೆ ನಮ್ಗೆ ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಸೊ ಅವರಿಗೆ ನಾವು ಒಂದು ವೇದಿಕೆ ಮಾಡಿಕೊಟ್ಟಿದ್ದೇವೆ. ಇದು ಅವರು ಫೆದರ್ಸ್ ನಲ್ಲಿ ಮಾಡುವಂತ ಪೇಂಟಿಂಗ್ಸ್, ತುಂಬಾ ಬ್ಯೂಟಿಫುಲ್ ಆಗಿದೆ. ಅವರು ಫಸ್ಟ್ ಟೈಮ್ ಸುರತ್ಕಲ್ ನಲ್ಲಿ ನಮ್ದು ಎಕ್ಸಿಬಿಷನ್ ಅನ್ನ ಮಾಡ್ತಾ ಇದ್ದಾರೆ, ನಮ್ಮ ಎಕ್ಸಿಬಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳುದೇನಂತ ಹೇಳಿದ್ರೆ, ತುಂಬಾ ಬೇರೆ ಬೇರೆ ಪ್ರೊಫೆಷನ್ ಅನ್ನ ಬಿಟ್ಟು ಒಬ್ರು ಹೇಳುದಾದ್ರೆ ಮ್ಯಾನೇಜರ್, ಒಂದು ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆದವರು ಅವರ ಇದಕ್ಕೆ ರೆಸಿಗ್ನೇಷನ್ ಕೊಟ್ಟು ಅವರು ಈಗ ನಮ್ಮ ಹತ್ರ ಒಂದು ನಮ್ಮ ಈ ತರ ಉದ್ಯಮವನ್ನ ಸ್ಟಾರ್ಟ್ ಮಾಡಿ ನಮ್ಮ ಎಕ್ಸಿಬಿಷನ್ ಅಲ್ಲಿ ಅವ್ರದ್ದು ಸಹ ಸ್ಟಾಲ್ ಇದೆ. ಸೊ ಈ ರೀತಿಯಾದಂತ ಉದ್ಯಮಕ್ಕೆ ಹೆಚ್ಚಾಗಿ ಪ್ರಾಮುಖ್ಯತೆ ಈಗಿನ ಇವತ್ತಿನ ದಿವಸಕ್ಕೆ. ಯಾಕಂದ್ರೆ ಯಾಕೆ ಹೇಳಿದ್ರೆ ಸರ್, ನಮ್ಗೆ ಹೆಣ್ಮಕ್ಳಿಗೆ ಹೆಚ್ಚಾಗಿ ಜವಾಬ್ದಾರಿಗಳಿರುತ್ತೆ, ನನಗೆ ಮನೆ ಜವಾಬ್ದಾರಿ ಇರುತ್ತೆ, ಮಕ್ಕಳಿರ್ತಾರೆ. ಹಾಗಿರುವಾಗ ನಮ್ಮದೇ ಉದ್ಯಮ ಆಗಿರುವಾಗ ನಾವು ಸ್ವಾವಲಂಬಿಗಳೂ ಆಗ್ಬೋದು, ಅದೇ ರೀತಿ ಮನೆಯನ್ನೂ ಸುಲಭವಾಗಿ ನಿಭಾಯಿಸಬಹುದು. ನಮ್ಮದೇ ಚೌಕಟ್ಟಿನಲ್ಲಿ ಇರ್ತೇವೆ, ಎಲ್ಲೂ ಹೊರಗಡೆ ಹೋಗ್ಬೇಕಂತಿಲ್ಲ. ಈಗ ಡಿಜಿಟಲ್ ಫಾರ್ಮ್ ಬಂದ ಮೇಲೆ ನಮ್ಮದೊಂದು ವೆಬ್ಸೈಟ್ ಅಥವಾ ಈ ರೀತಿಯಾದಂತ ನಾವು ಮಾಡ್ಕೊಂಡ್ರೆ ಮನೆಯಲ್ಲೇ ಕೂತ್ಕೊಂಡು ನಾವು ಮಾಡ್ಲಿಕ್ಕೆ ಆಗುತ್ತೆ. ನಾವು ಹೊರಗಡೆ ಹೋಗ್ಬೇಕು, 4 ಜನದ ಮುಂದೆ ಮಾರ್ಕೆಟಿಂಗ್ ಮಾಡ್ಬೇಕು, ಇದು ಕೆಲವೊಂದ್ಸಲ ನಮ್ಗೆ ಮಿಸ್ಗೈಡ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಈಗ ಆ ರೀತಿಯಾದಂತದ್ದೇನಿಲ್ಲ, ಡಿಜಿಟಲ್ ಫಾರ್ಮ್ ಇರೋದ್ರಿಂದ ವಾಟ್ಸ್ಆಪ್ ಗ್ರೂಪ್ಸ್ ಇರ್ಬೋದು, ವಾಟ್ಸ್ಆಪ್ ಬಿಸ್ನೆಸ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾದಂತಹ ಇ ಕಾಮರ್ಸ್ ವೆಬ್ಸೈಟ್ಸ್ ಇರ್ಬೋದು, ಅಥವಾ ನಮ್ಮದೇ ವೆಬ್ಸೈಟ್ ಕೂಡ ನಾವು ಮಾಡಿಕೊಂಡು ನಮ್ಮ ಪ್ರಾಡಕ್ಟ್ಸ್ ಅನ್ನ ನಾವು ಹೈಲೈಟ್ ಮಾಡ್ಲಿಕ್ಕೆ ಅಥವಾ ಸೇಲ್ ಮಾಡ್ಲಿಕ್ಕೆ ಆಗುತ್ತೆ. ಹಾಗಾಗಿ ಹೆಚ್ಚಿನ ಒಲವು ಉದ್ಯಮದ ಕಡೆಗಿದೆ, ಎಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ತಮ್ಮ ಪ್ರಕಾರ ಮಹಿಳಾ ಸಬಲೀಕರಣ ಅಂತ ಹೇಳಿದ್ರೆ, ಮಹಿಳೆ ತನ್ನ ಕಾಲ್ ಮೇಲೆ ತಾನು ನಿಲ್ಬೇಕಿದ್ರೆ ಅವರದ್ದೇ ಆದಂತಹ ಏನಾದರೂ ಒಂದು ಉದ್ಯಮ ಅಥವಾ ಅವರನ್ನ ಬಿಸಿ ಇಟ್ಕೊಳ್ಳೋದಕ್ಕೆ ಅಥವಾ ತೊಡಗಿಸಿಕೊಳ್ಳೋದಕ್ಕೆ ಏನಾದರೂ ಒಂದು ಆಕ್ಟಿವಿಟೀಸ್ ಇದ್ದಾಗ
ಆಕೆ ಹೆಚ್ಚು ಸಬಳಳಾಗ್ತಾಳೆ ಅನ್ನುವಂಥದ್ದು ನಿಮ್ಮ ನಂಬಿಕೆ. ಹೌದು ಸರ್, ಹೌದು ಖಂಡಿತವಾಗಿಯೂ. ಈ ರೀತಿಯಾದಂತ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ನಾವು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಂತ ಹೇಳಿದ್ರೆ, ಈಗ ನಾನು ಮಾಡುವಂತಹ ಪ್ರಾಡಕ್ಟ್ ಅನ್ನು ಒಬ್ರು ಬಂದು ತಗೊಳ್ಳುವಾಗ ನಮ್ಗೆ ಅವರೊಂದು ಅಪ್ರಿಶಿಯೇಟ್ ಮಾಡ್ತಾರೆ, ಹಾ ತುಂಬಾ ಚೆನ್ನಾಗಿದೆ ನೀವು ಮಾಡಿರುವಂತಹ ಪ್ರಾಡಕ್ಟ್. ಅದು ನಮ್ಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ, ಹಾಗೆ ಇದು ಬೂಸ್ಟಿಂಗ್ ಆಗಿರುತ್ತೆ, ತುಂಬಾ ನಮ್ಗೆ ಒಂದು ನಂಬಿಕೆ ಕಾನ್ಫಿಡೆನ್ಸ್ ಕೊಟ್ಟಾಗಿರುತ್ತೆ. ಅದಕ್ಕೆ ನಾನು ಈ ಮುಖಾಂತರ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಜನಗಳು ಈ ಇದು ಎಕ್ಸಿಬಿಷನ್ಗೆ ಬನ್ನಿ, ನಮ್ಮದೇ ಅಕ್ಕ ತಂಗಿಯರಿಗೆ ನಮ್ಮದೇ ಮಹಿಳೆಯರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ, ಹಾಗೆ ಕಾನ್ಫಿಡೆನ್ಸ್ ಹೆಚ್ಚು ಮಾಡ್ಲಿಕ್ಕೆ ಅವಕಾಶಗಳನ್ನು ಮಾಡಿ ಕೊಡಿ ಅಂತ ಹೇಳಿ. ಒಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಚೇತನ್. ನಮಸ್ತೆ ರೇಗೋ ಕಾವೂರ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಚೇತನ್. ಈಗ ಬರ್ತೀರಾ ಸುರತ್ಕಲ್ಗೆ? ಸುರತ್ಕಲ್ ಇದು? ಹೌದು, ಕಾವೂರ್ ಅಲ್ಲಿ ಮಾಡುವನ ಗ್ರೌಂಡ್ ಅಲ್ಲಿ? ಅಲ್ಲ ನಾನು ಅದಕ್ಕೆ ಮೇಡಮ್ಗೆ ಒಂದು ವಿಶ್ ಮಾಡುವ, ಇಷ್ಟು ಒಂದು ಒಳ್ಳೆ ಪ್ರೋಗ್ರಾಮ್ ಅನ್ನು ದೈಜ್ಯ ವರ್ಲ್ಡ್ ನಲ್ಲಿ ಇಟ್ಟಿದ್ದೀರಿ. ಯಾಕೆ ಹೇಳಿದ್ರೆ ನಮ್ಮ ದೈಜ್ಯ ವರ್ಲ್ಡ್ ಟಿವಿ ಹೇಳಿದ ಅಷ್ಟು ಫೇಮಸ್, ಪ್ರತಿಯೊಬ್ಬರು ನೋಡ್ತಾರೆ. ಅದರಲ್ಲಿ ಮೇಡಮ್ ಇಷ್ಟೆಲ್ಲ ಮಹಿಳೆಯರಿಗಾಗಿ ಹೇಳುವಾಗ ನಾನೀಗ ಮುದುಕಿ ಅದು, ಇಲ್ಲಾಂದ್ರೆ ನಾನು ಸಹ ಏನಾದ್ರೂ ಬಿಸ್ನೆಸ್ ಮಾಡ್ತಿದ್ದೆ ಮೇಡಮಿನ. ಅಲ್ಲ, ನೀವೀಗ ಸೋಷಿಯಲ್ ಸರ್ವಿಸ್ ಮಾಡ್ತಿರಲ್ವಾ, ಅದು ಸಾಕಾಗುತ್ತೆ. ಅದಷ್ಟೇ. ಈಗ ಇದು ಸುರತ್ಕಲ್ನಲ್ಲ? ಹೌದು, 17 ಮತ್ತೆ 18. ಹೌದು, ಗೊತ್ತಾಯ್ತು ಚೇತನ್, ಆಗುದಿಲ್ಲ ಬಿಡಿ. ಈಗ ಮೇಡಮ್ ನಿಮಗೆ ನನ್ನದೊಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಹೇಳಿದ್ರೆ ಮಹಿಳೆಯರು ಎಲ್ಲರೂ ಟಿವಿ ಅನ್ನು ನೋಡ್ತಾರೆ. ನೀವು ಹೇಳಿದ ಹಾಗೆ ಉದ್ಯಮ ಒಂದು ಮಾಡುದು ಹೇಳಿದ್ರೆ ಅದು ಬಾರಿ ಒಂದು ಒಳ್ಳೆಯ ವಿಷಯ, ಸಾಲ ಅದು ಇದು ಕೆಲವರಿಗೆ ಗೊತ್ತಾಗುದಿಲ್ಲ ಎಲ್ಲಿ ಏನು ಅಂತ. ಎಲ್ಲ ನೀವು ಬಿಡಿಸಿ ಹೇಳಿದ್ರಿ ಮೇಡಮ್. ನಿಮ್ಮ ಒಂದು ಈ ಮಾಡುವ ಇದಕ್ಕೆ ಸೇವೆಗೆ ಖಂಡಿತ ದೇವರು ನಿಮಗೆ ಒಳ್ಳೆ ಆಶೀರ್ವಾದ ಕೊಡ್ಲಿ, ಕೈ ಕಾಲಿಗೆ ಸುಖ ಕೊಡ್ಲಿ ಅಂತ ನಾ ನಿಮಗೆ ಒಂದು ಫೋನ್ ಮಾಡಿ ವಿಶ್ ಮಾಡುದು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ನಿಮ್ಮ ಆಶೀರ್ವಾದ ಬೇಕು. ನೀವು ಹೇಳಿದ್ರಿ ವಯಸ್ಸಾಯ್ತು ಅಂತ, ಹಾಗೇನಿಲ್ಲ. ಯಾಕಂದ್ರೆ ನಮ್ಮ ಹತ್ರ 70 ಇಯರ್ಸ್ ಇನ್ನವರು ಸ್ಟಾಲ್ ಮಾಡ್ತಾ ಇದ್ದಾರೆ, ಹಾಗಾಗಿ ಹಾ ಖಂಡಿತ ನೀವು ಬರ್ಬೇಕು. 76 ಪರವಾಗಿಲ್ಲ, 76 ಹೇಳ್ಬಾರ್ದಂತೆ ಪ್ರಾಯ. ಇಲ್ಲ ಪರವಾಗಿಲ್ಲ, ನೀವು ನಮ್ಗೆ ಹುಮ್ಮಸ್ಸು ಕೊಟ್ರೆ ಅದಕ್ಕಿಂತ ಹೆಚ್ಚಿಂದ ಏನಿಲ್ಲ. ನೀವು ಬರ್ಬೇಕು ಖಂಡಿತವಾಗಿಯೂ. ಖಂಡಿತ ಮೇಡಮ್, ಖಂಡಿತ. ದೇವರು ಒಳ್ಳೆ ಮಾಡ್ಲಿ ಮೇಡಮ್, ದೇವರು ಆರೋಗ್ಯ ಕೊಡ್ಲಿ, ಕೈ ಕಾಲಿಗೆ ಸುಖ ಕೊಡ್ಲಿ. ನಿಮ್ಮ ಈ ಸೇವೆಗೆ ಖಂಡಿತ ದೇವರ ಸಹಾಯ ಉಂಟು ನಿಮಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ರೋಜ ಮೇಡಮ್, ಥ್ಯಾಂಕ್ ಯು. ಓಕೆ, ಒಂದು ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೇವೆ. ಬಹುಶಃ ನಾನು ಮತ್ತೊಮ್ಮೆ ಕ್ಲಿಯರ್ ಕಟ್ ಆಗಿ ಹೇಳ್ತೇನೆ, ಈ ಎರಡೂ ದಿನದ ಕಾರ್ಯಕ್ರಮದಲ್ಲಿ ನೀವು ಭಾಗಿ ಆಗೋದಕ್ಕೆ, ಆಸ್ ಎ ಆಡಿಯನ್ಸ್ ಆಗಿ ಒಬ್ರು ಪ್ರೇಕ್ಷಕರಾಗಿ ಹೋಗೋದಕ್ಕೆ ಯಾವುದೇ ತರದ ಫೀಸ್ ಇರೋದಿಲ್ಲ. ಏನೋ ಒಂದು 100 ರುಪೀಸ್ ರಿಜಿಸ್ಟ್ರೇಷನ್ ಹೇಳಿದ್ದಾರೆ, ಅದೊಂದು ಇರುತ್ತೆ. ಅದು ಬಿಟ್ಟರೆ ಎಕ್ಸಿಬಿಷನ್ ಮಾಡೋದಕ್ಕೆ, ಅಂದರೆ ಈಗ ನಂದೊಂದು ಹಪ್ಪಳದ ಒಂದು ಪ್ರಾಡಕ್ಟ್ ಇದೆ, ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ, ಅಥವಾ ಏನಾದರೂ ಒಂದು ಒಳ್ಳೆಯ ಅಲಂಕಾರಿಕ ವಸ್ತು ಮಾಡಿದ್ದೇನೆ, ನನಗೊಂದು ಸ್ಟಾಲ್ ಹಾಕಬೇಕು, ಒಂದು ಸಣ್ಣ ಜಾಗ ಕೊಡಿ ಅಂತ ಹೇಳಿದರೆ ಅದಕ್ಕೊಂದು ಮಿನಿಮಮ್ ಫೀಸ್ ಅಂತ ಇರುತ್ತೆ. ಅದು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ಫೀಸ್ ಇರಲ್ಲ, ಅದಕ್ಕೊಂದು ಫೀಸ್ ಇರುತ್ತೆ. ಅದು ಸ್ಟಾಲ್ ಹಾಕೋದಕ್ಕೆ ಇನ್ನೊಂದು 7-8 ಅಂಗಡಿಗಳಿಗೆ ಅವಕಾಶ ಇದೆ. ನಾನು ಆಗ ಹೇಳಿದ ನಂಬರ್ಗೆ ನೀವು ಫೋನ್ ಮಾಡಿದರೆ ಅದಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದರ ಜೊತೆಗೆ ನಾನು ಆಗದಿಂದ ಈ ಕಾರ್ಯಕ್ರಮದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದರು, ಉದ್ಯಮ ಮಾಡುವ ವಿಚಾರಕ್ಕೆ ಬಂದಾಗ ಅಲ್ಲಿ ಬೇರೆ ಬೇರೆ ರೀತಿಯ ಮಾಹಿತಿಗಳು ಬೇಕಾಗುತ್ತೆ. ಅದು ಕಾನೂನಾತ್ಮಕವಾಗಿ ಹಿಡಿದು ಸರ್ಕಾರದ ಒಂದಷ್ಟು ಯೋಜನೆಗಳು ಇವೆಲ್ಲದರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಎಸ್ಪೆಷಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಆಗಿರ್ತಕ್ಕಂತಹ ಒಂದು ಕಾರ್ಯಕ್ರಮಗಳಿರುತ್ತೆ. ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋದರೆ ಅವರ ಟ್ಯಾಲೆಂಟ್ಗಳನ್ನು ತೋರಿಸೋದಕ್ಕೆ ಒಂದು ವೇದಿಕೆ. ಈ ಥರ ಒಂದು 2 ದಿವಸದ ಕಾರ್ಯಕ್ರಮ ನಿಮ್ಮ ಟೈಮಿಗೆ ಹೋಗಿ ಶನಿವಾರ ಮತ್ತು ಭಾನುವಾರ ಆದ ಹಿನ್ನೆಲೆಯಲ್ಲಿ ನೀವು ಹೋಗಿ ಇದನ್ನು ಈ ಒಂದು ಕಾರ್ಯಕ್ರಮವನ್ನು ಆಸ್ವಾದಿಸಬಹುದಾಗಿದೆ. ಓಕೆ, ಈಗ ಜಯಶ್ರೀ ಮೇಡಮ್ ಅವರೇ, ತಾವು ಹೊರ ಜಿಲ್ಲೆಯಿಂದ ಬಂದು ಇಲ್ಲಿ ವೃತ್ತಿಯನ್ನು ಮಾಡ್ತಾ ಇದ್ದೀರಾ, ಅಪ್ಪನ ಹೆಸರಿನಲ್ಲಿ ಬಹುಶಃ ಆ ಹೆಸರನ್ನು ಚಿರಸ್ಥಾಯಿ ಆಗುವಂಥ ನಿಟ್ಟಿನಲ್ಲಿ ಒಂದು ಉತ್ತಮ ಕೆಲಸವನ್ನು ಕೂಡ ಮಾಡಿದ್ದೀರಾ. ಮತ್ತು ನಾನು ಆಗಲೇ ಹೇಳಿದಾಗೆ ಈಗ ಪ್ರತಿಯೊಬ್ಬರು ಕೂಡ ಅವರವರ ವೃತ್ತಿಯಲ್ಲಿ ಅವರ ವೃತ್ತಿ ಲಾಭವನ್ನು ನೋಡ್ತಾರೆ. ನನ್ನ ಹತ್ರ ಒಂದು ಕೇಸ್ ಬಂದರೆ ನನಗೆ ಅದು ಕೇಸ್ ಫೈಲ್ ಮಾಡಿ ಕೋರ್ಟಿಗೆ ಹೋದರೆ ಒಂದಷ್ಟು ಫೀಸ್ ಸಿಗುತ್ತೆ, ಅದರಿಂದ ನಮಗೆ ಜೀವನೋಪಾಯ ಆಗುತ್ತೆ ಅಂತೇಳಿ. ಬಟ್ ಇಲ್ಲಿ ಜಯಶ್ರೀ ಮೇಡಮ್ ಅವರು ಕೋರ್ಟಿಗೆ ಹೋಗೋದಕ್ಕೂ ಮುನ್ನವೇ ಹೇಗೆ ಅದನ್ನು ಸಾಲ್ವ್ ಮಾಡ್ಬೋದು, ಮಹಿಳೆಯರು ಆನ್ಲೈನ್ ಫ್ರಾಡ್ಗಳಿಗೆ ಮೋಸ ಹೋಗದೇ ಇರುವ ಹಾಗೆ ಏನೆಲ್ಲ ಜಾಗರೂಕತೆ ಮಾಡಬಹುದು, ಈ ಥರ ಮಹಿಳೆಯರನ್ನು ಜಾಗೃತಿಗೊಳಿಸುವಂಥ ಕೆಲಸವನ್ನು ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ. ಬಹುಶಃ ಈ ಕಾರ್ಯಕ್ರಮ ಆಯೋಜನೆ ಕೂಡ ಮಹಿಳೆಯರು ಸಬಲೀಕರಣ, ಅದು ಉದ್ಯಮದ ಮೂಲಕ ಅವರ ಸ್ವಂತ ಕಾಲ ಮೇಲೆ ನಿಲ್ಲಬೇಕನ್ನುವ ಹಿತದೃಷ್ಟಿಯಿಂದಲೇ ಮಾಡ್ತಾ ಇದ್ದಾರೆ. ಬಹುಶಃ ನಾವೆಲ್ಲರೂ ಕೂಡ ಮಂಗಳೂರಿನ ಜನರು ಅವರನ್ನು ಅಪ್ರಿಷಿಯೇಟ್ ಮಾಡ್ತಾ ಅವರ ಇಡೀ ಸಂಸ್ಥೆಯ ಎಲ್ಲ ಕೆಲಸ ಮಾಡ್ತಾ ಇರುವಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಂಗಳೂರು ಉಡುಪಿ ಜನರಿಗೆ ತಮ್ಮ ರಿಕ್ವೆಸ್ಟ್ ಏನು ಮೇಡಮ್? ಸರ್, ರಿಕ್ವೆಸ್ಟ್ ಏನಂತ ಹೇಳಿದರೆ, ಈಗ ಹಲವಾರು ರೀತಿಯಾದಂತಹ
ಏನ್ ಹೇಳ್ತಾರೆ ಮಿಸ್ಲೀಡ್ ಮಾಡೋದಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇರುವಂತದ್ದು, ಅದು ಯಾವ್ದಕ್ಕೂ ನೀವು ಬಲಿಯಾಗದೆ ನಾವು ಏನೇ ಮಾಡುದಾದ್ರೂ ಕೂಡ ಒಂದೆರಡು ಸಲ ಬೇರೆಯವರದ್ದು ಒಪಿನಿಯನ್ ತಗೊಳ್ಬಹುದು, ಇಲ್ಲ ನಮ್ಮಂತಹ ಎನ್ ಜಿ ಒಗಳಿಗೆ ಕಾಲ್ ಮಾಡಿ ಕೇಳುವಂತದಿರ್ಬೋದು, ಈ ತರದ ಆಗ್ತಾ ಇದೆ, ನಾವು ಅದನ್ನ ಏನ್ ಮಾಡ್ಬೋದು, ನಾವು ಇದನ್ನ ಮುಂದುವರಿಸಬೇಕಾ? ಒಂದನೊಂದು ಹೇಳುದಾದ್ರೆ, ಕೇಸ್ ಹೇಳುದಾದ್ರೆ, ನನ್ನದೇ ಸ್ಟೂಡೆಂಟ್ ಲಾ ಓದ್ತಾ ಇರೋ ಹುಡುಗಿ, ಅವಳು ಆಲ್ಮೋಸ್ಟ್ 2 lakhs ವರೆಗೂ ಕಳ್ಕೊಂಡಿದ್ದಾಳೆ ಈ ತರ ಸೈಬರ್ ಕ್ರೈಮ್ ಅಲ್ಲಿ. ಸೊ ಹಾಗೆ ಇರುವಾಗ ಎಲ್ಲರನ್ನು, ನಾನು ಯಾಕೆ ಎಕ್ಸಾಂಪಲ್ ಹೇಳಿದೆ ಅಂತ ಹೇಳಿದ್ರೆ, ಅವರು ಇವರು ಅಂತಲ್ಲ, ಎಲ್ಲರನ್ನೂ ಸಹ ಮಿಸ್ಲೀಡ್ ಮಾಡ್ತಾರೆ, ಅದು ಯಾರು ಸಹ ಆಗಿರ್ಬೋದು. ಹಾಗೆ ನಾವು ಅದಕ್ಕೆ ಒಳಗಾಗದೆ, ಮತ್ತೆ ನಮ್ಗೆ ಈಗ ಉದ್ಯಮಿಗಳು ಆಗ್ಬೇಕು ಅಂತ ಯಾರಿಗೆಲ್ಲ ಕನಸಿದೆ ಅದನ್ನು ನನ್ಸ್ ಮಾಡ್ಕೊಳ್ಳಿ, ಅದಕ್ಕೆ ಬೇಕಾಗಿರುವಂತಹ ಏನೇ ಇನ್ಫಾರ್ಮೇಶನ್ ಇದ್ರು ನಮ್ಮನ್ನ ಅಪ್ರೋಚ್ ಆಗ್ಬೋದು, ಅದೇ ರೀತಿಯಾದಂತಹ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದೆ ಅವರನ್ನ ಅಪ್ರೋಚ್ ಆಗ್ಬೋದು. ಈ ರೀತಿ ನಾವು ಏನ್ ಮಾಡ್ತಾ ಇದ್ದೇವೆ, ಈ ರೀತಿಯಾದಂತಹ ಪ್ರೋಗ್ರಾಮ್ಸ್ ತುಂಬಾ ನಡೀತಿದೆ ಮಂಗಳೂರಿನಲ್ಲಿ ಇವತ್ತಿನ ದಿವಸಕ್ಕೆ, ತುಂಬಾ ಬೇರೆ ಬೇರೆ ರೀತಿಯಾದಂತಹ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಲ್ಲಿ, ಅಂತದಕ್ಕೆ ಜಾಯ್ನ್ ಆಗಿ ಅದಕ್ಕೆ ನಿಮ್ಗೋಸ್ಕರ ಅಂತಾನೆ ನಾವು ಇದನ್ನೆಲ್ಲ ಮಾಡ್ತಾ ಇರುವಂತದ್ದು. ಆಲ್ಮೋಸ್ಟ್ ಈಗ 15 ದಿವಸ ಆಯ್ತು, ನನ್ನ ಟೀಮಲ್ಲಿ 9 ಮಕ್ಕಳಿದ್ದಾರೆ, 9 ಜನ ಇದ್ದೇವೆ ನಾವು, ಆಲ್ ಹುಡುಗಿರು ಎಲ್ಲರೂ ಸೇರಿ ನಾವು 15 ದಿವಸದಿಂದ ಊಟ ತಿಂಡಿ ನಿದ್ದೆ ಬಿಟ್ಟು ನಾವು ಇದನ್ನ ಆಯೋಜನೆ ಮಾಡ್ಲಿಕ್ಕೆ ದುಡಿತಾ ಇದ್ದೇವೆ. ಸೊ ಇದು ಯಶಸ್ ಕಾಣ್ಬೇಕಂದ್ರೆ ನೀವೆಲ್ಲರೂ ಬರ್ಬೇಕು, ನಮ್ಗೆ ಹಾರೈಸಬೇಕು ಅಂತ ಕೇಳ್ಕೊಳ್ತೇನೆ. ಎಸ್, ಬಹುಶಃ ಅದು ಯಶಸ್ವಿ ಆಗ್ಲಿ. ಏನು ನಿಸ್ವಾರ್ಥವಾಗಿ ಮಾಡುವಂತ ಒಂದಷ್ಟು ಕೆಲಸಗಳಿಗೆ ಖಂಡಿತವಾಗ್ಲೂ ಆಶೀರ್ವಾದ ಮತ್ತು ಒಂದಷ್ಟು ಬ್ಲೆಸ್ಸಿಂಗ್ ಅಥವಾ ಅದು ಯಶಸ್ವಿ ಆಗುತ್ತೆ. ಹಾಗಾಗಿ ಈ ಪ್ರೋಗ್ರಾಮ್ ಮಂಗಳೂರಿನ ಜನರಿಗೆ ಅಥವಾ ಎರಡೂ ಜಿಲ್ಲೆಯ ಜನರಿಗೆ, ಎಸ್ಪೆಷಲಿ ಮಹಿಳೆಯರಿಗೆ ತಲುಪಿದಷ್ಟು, ಅವರು ಭಾಗಿಯಾದಷ್ಟು ಮತ್ತು ಆ ಮೂಲಕ ಅವರಿಗೆ ಲಾಭ ಆದಷ್ಟು ಇವರು ಮಾಡಿದ ಒಂದು ಕಾರ್ಯಕ್ಕೆ ಫಲ ಸಿಗುತ್ತೆ, ಆ ಒಂದು ಯಶಸ್ವಿಯವರಿಗೆ ಸಿಗಲಿ ಅಂತ ನಾವು ಕೂಡ ಹಾರೈಸ್ತಾ, ಜಯಶ್ರೀ ಅವರಿಗೆ ಹಾಗೆಯೇ ಸವಿತಾ ಸಾಲ್ವೇಕ್ ಅವರು ಇಬ್ಬರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾದ್ದಕ್ಕಾಗಿ. ದಯವಿಟ್ಟು ಸಾಧ್ಯ ಆದರೆ 18ನೇ ತಾರೀಕಿಗೆ ತುಂಬ ಬ್ಯುಸಿ ಡೇಟ್, ಮದುವೆ ಈ ಥರ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳೆಲ್ಲ ಇದೆ, ನಮಗೆ ಕೂಡ ಅರ್ಥ ಆಗುತ್ತೆ. ಸಾಧ್ಯ ಆದರೆ ನೀವು ಫ್ರೀ ಇದ್ದರೆ ಅಥವಾ ನೀವು ಮದುವೆಗೆ ಉಡುಪಿ ಕಡೆ ಹೋಗ್ತಾ ಇದ್ದೇನೆ, ನಾನು ಕಾಪು ಕಡೆ ಹೋಗ್ತಾ ಇದ್ದೇನೆ, ಸುರತ್ಕಲ್ಗೆ ಹೋಗ್ತಾ ಇದ್ದೇನೆ, ಅಲ್ಲೇ ನಾನು ಇನ್ನೊಮ್ಮೆ ಅಡ್ರೆಸ್ಸನ್ನು ಕೂಡ ತಮ್ಮ ಗಮನಕ್ಕೆ ತರ್ತೇನೆ. 2nd mahadi ಅಭೀಶ್ ಮಾಲ್ ಸುರತ್ಕಲ್, ಕರೆಕ್ಟ್ ಅಲ್ವಾ? ಅದು ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಮೇಡಮ್ ಲೊಕೇಶನ್? ಇದು ಲಯನ್ ಸ್ಪೆಷಲ್ ಸ್ಕೂಲ್ ಇದು ಹಿಂಭಾಗದಲ್ಲಿ ಬರುತ್ತೆ. ಸುರತ್ಕಲ್ ಬಸ್ ಸ್ಟ್ಯಾಂಡ್ ಇಂದ ಹೋಗುದಾದ್ರೆ ಲೆಫ್ಟ್ ಅಲ್ಲಿ ತಗೊಳ್ಳುವಾಗ ಕೆಳಗಡೆ ಹೊಸ ಮಾಲ್ ಆಗಿದೆ, ಸಿನಿ ಗ್ಯಾಲಕ್ಸಿ ಅದೆಲ್ಲ ಇರುವಂತಹ. ಈಗ ಈ ಉಡುಪಿ ಸೈಡ್ ಹೋಗುವ ಬಸ್ ಎಲ್ಲ ಪಾರ್ಕ್ ಮಾಡ್ತಾರೆ, ಅದಕ್ಕಿಂತ ಸ್ವಲ್ಪ ಎದುರು ಹೋಗುವಾಗ ಲೆಫ್ಟ್ ಅಲ್ಲಿ ಬರಬೇಕು. ಹೌದು ಹೌದು ಸರ್, ಅಲ್ಲಿ ಮಹಿಳೆಯರಿಗೋಸ್ಕರ ನಾವು ಅಲ್ಲಿ ಫ್ರೀ ಪಾರ್ಕಿಂಗ್ ಕೂಡ ಎಂಟ್ರೆನ್ಸ್ ಅಲ್ಲೇ ಇದೆ, ಫ್ರೀ ಪಾರ್ಕಿಂಗ್ ಇದೆ. ಹಾಗೆ ಬೇಕಿದ್ರೆ ಬೇಸ್ಮೆಂಟ್ ಅಲ್ಲಿ ಕೂಡ 2 floors ಫುಲ್ ಪಾರ್ಕಿಂಗ್ ಇದೆ, ಲಿಫ್ಟ್ ವ್ಯವಸ್ಥೆ ಇದೆ, 2nd floor ಅಲ್ಲಿ ಇರುವಂತದ್ದು. ಸೊ ಅರ್ಥ ಆಗುತ್ತೆ ಎಲ್ರಿಗೂ ಕೂಡ, ಅದು ತುಂಬಾ ಜಂಕ್ಷನ್ ಸ್ಥಳನೇ, ಅಲ್ಲಿ ಫ್ಲೆಕ್ಸ್ಗಳು ಒಂದಷ್ಟು ಬೋರ್ಡ್ಗಳು ಕೂಡ ಇರುತ್ತೆ, ತಾವೆಲ್ಲರೂ ಕೂಡ ಭಾಗಿಯಾಗಿ ಇದರ ಲಾಭವನ್ನು ಪಡ್ಕೊಳ್ಳಿ. ಇದೀ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಚಿ ಬಟ್ ಮಣಿ ಹೊರಸ.